ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. असतोमा सद्गमय तमसोमा ज्योतिर्गमय मृत्युर्म अमृतंगमय सत्यमेव जयते. ओम शांति शांति शांति. ओम साईराम. ओके वीक्षकरे, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ಯಾವ ಲಗ್ನದವರಿಗೆ ಮನೆ ಹೇಗಿರುತ್ತೆ ಅದರ ಬಗ್ಗೆ ಮಾತಾಡಿದೆ, ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೇನೆ. ಧನು ಲಗ್ನಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ನಿನ್ನೆ ಮಾತಾಡಿದೆ. ಧನು ಲಗ್ನಕ್ಕೆ 4ನೇ ಮನೆ ಬಂದು ಮೀನ ರಾಶಿ ಅಲ್ವಾ, ನೈಸರ್ಗಿಕ ಜನ್ಮಕುಂಡಲಿಯ 12ನೇ ಮನೆ. ಐಸೋಲೇಷನ್ ಮಾಡುವಂಥ ರಾಶಿ ಅಂದರೆ ಮೋಕ್ಷವನ್ನು ಕರುಣಿಸುವಂಥ ರಾಶಿ, ಪ್ರಾಬ್ಲಮನ್ನು ದೂರ ಮಾಡುವಂಥ ರಾಶಿ. ಈ ರಾಶಿಯಲ್ಲಿ ನಮ್ಮ ಆಧಿಪತ್ಯ ಸ್ವಲ್ಪ ಕಡಿಮೆ, ದೇವರ ದಯನೇ ತುಂಬ ಜಾಸ್ತಿ. ಈ ರಾಶಿಯಲ್ಲಿ ವಿಶೇಷ ರೀತಿಯಲ್ಲಿ ದೇವರ ದಯನೇ ತುಂಬ ಜಾಸ್ತಿ ಆಗಿರುವಂಥದ್ದು. ಈ ರಾಶಿ ವಿಶೇಷ ರೀತಿಯಲ್ಲಿ 12ನೇ ಮನೆಯಲ್ಲಿ ಏನು ಮಾಡ್ತದೆ, ರಿಪೇರಿ ಮಾಡುವಂಥ ಕೆಲಸ ಮಾಡುತ್ತೆ ಅಲ್ವ. ರಿಪೇರಿ ಯಾವುದೇ ಒಂದು ವಿಚಾರದಲ್ಲಿ ನಿಮಗೆ ಸಮಸ್ಯೆ ಉಂಟು, ಅದನ್ನು ರಿಪೇರಿ ಮಾಡುವಂಥ ಕೆಲಸವನ್ನು ಒಂದು 12ನೇ ಮನೆ ರಾಶಿ ಅಂದರೆ ಮೀನರಾಶಿ ಮಾಡುತ್ತೆ. ಅಂದರೆ ಎಲ್ಲೊಂದು ಕಡೆ ನೀವು ತಪ್ಪು ಮಾಡಿದ್ದೀರಾ, ನೀವು ಜೈಲಿಗೆ ಹೋಗಿ ರಿಪೇರಿ ಆಗ್ತೀರಾ. ಎಲ್ಲೊಂದು ಕಡೆ ಆರೋಗ್ಯದಲ್ಲಿ ಸಮಸ್ಯೆ ಉಂಟು ನಿಮಗೆ, ನೀವು ಹಾಸ್ಪಿಟಲ್ಗೆ ಹೋಗಿ ರಿಪೇರಿ ಆಗ್ತೀರಾ. ಎಲ್ಲೊಂದು ಕಡೆ ನಿಮಗೆ ಮೋಕ್ಷ ಬೇಕು, ಅದರ ಮುಖಾಂತರ ಮೋಕ್ಷ ಬೇಕು ನಿಮಗೆ. ಅಂದರೆ ದೇವರ ಭಜನೆಗಳನ್ನು ಮಾಡ್ತಾ ಅಥವಾ ಭಕ್ತಿಗೆ ನೀವು ಸರೆಂಡ್ರಾಗಿ ಅದರ ಮುಖಾಂತರ ಮೋಕ್ಷವನ್ನು ಪಡಿತೀರಾ. ಅದ್ರ ಜೊತೆಗೆ ಇಡೀ ದಿನ ಕೆಲಸ ಮಾಡ್ಕೊಂಡಿರ್ತಾರೆ, ರಿಲ್ಯಾಕ್ಸ್ ಆಗಬೇಕು ನಿಮಗೆ. ಅಂದರೆ ಅದು ಬೆಡ್ರೂಮ್ ಕೂಡ ಅಲ್ವಾ, 12ನೇ ಮನೆ ಅಂದರೆ ಬೆಡ್ರೂಮ್ ಕೂಡ. ಸೊ ನೀವು ವಿಶೇಷ ರೀತಿಯಲ್ಲಿ ಏನು ಮಾಡ್ತೀರಾ, ಮಲಗಿ ಅದರಲ್ಲಿ ಆರಾಮ್ ಮಾಡ್ತೀರಾ. ಮಲಗಿ ಎದ್ದ ತಕ್ಷಣವೇ ನಿಮ್ಮ 7 ಚಕ್ರಗಳು ಕೂಡ ರಿಪೇರಿ ಆಗಿರ್ತವೆ. ಒಟ್ಟಾರೆ ನೋಡಲಿಕ್ಕೆ ಹೋದರೆ ರಿಪೇರಿ ಮಾಡುವಂಥ ರಾಶಿಯೇ ಅದು ಮೀನರಾಶಿ. ಅಂಥ ಒಂದು ರಾಶಿಯೇ ಧನು ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ ಇಲ್ಲಿ 4ನೇ ಮನೆಯಾಗಿ ಬಂದುಬಿಟ್ಟಿದೆ. ಹಾಗಾದರೆ ಇವರ ಮನೆ ಹೇಗಿರ್ತದೆ, ಆ ಮನೆ ಜಲತತ್ವಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ. ಈ ರಾಶಿ ಬಂದು ಉತ್ತರ ದಿಕ್ಕಿನ ರಾಶಿ, ಜಲತತ್ವದ ರಾಶಿ, ಬ್ರಾಹ್ಮಣ ತತ್ವದ ರಾಶಿ. ಓಕೆ, ಸೊ ಆ ಒಂದು ರಾಶಿ ವಿಶೇಷ ರೀತಿ ಜಲತತ್ವ, ಆ ಒಂದು ಮನೆ ಜಲತತ್ವಕ್ಕೆ ಸಂಬಂಧಪಟ್ಟಂತೆ. ಅಂದರೆ ಆ ಮನೆಯಲ್ಲಿ ವಿಶೇಷ ರೀತಿಯಲ್ಲಿ ನೀಲಿ ಬಣ್ಣದ ಪೇಂಟ್ ಇರ್ಬೋದು ಜಲಕ್ಕೆ ಸಂಬಂಧಪಟ್ಟಂತೆ. ಅದರ ಜೊತೆಗೆ ಆ ಮನೆ ವೇರಿಯೇಷನ್ ಇರ್ಬೋದು, ಎಲ್ಲೊಂದು ಕಡೆ ವೇರಿಯೇಷನ್ ಮಾಡ್ಕೊಂಡಿರ್ತಾರೆ. ಇದರಲ್ಲಿ ಡಿಸೈನ್ ಕೂಡ ವೇವಿ ಶೇಪಲ್ಲಿ ಅಲ್ವ, ವೇವಿ ಶೇಪಲ್ಲಿ ಡಿಸೈನ್ ಕೂಡ ಮಾಡ್ಕೊಂಡಿರ್ತಾರೆ. ಅದು ಒಳಗಡೆ ಹೊರಗಡೆ ಎಲ್ಲಿ ಕೂಡ ಅಂದರೆ ಜಲತತ್ವದಲ್ಲಿ ಬರಬೇಕು ಆ ರೀತಿಯಾಗಿ ಅವ್ರು ಮಾಡ್ಕೊಂಡಿರ್ತಾರೆ. ಅಥವಾ ಜಲತತ್ವದ ಪೇಂಟಿಂಗನ್ನು ಸಮೇತ ಮನೆಯಲ್ಲಿ ಇಟ್ಕೊಳ್ಳುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅದರ ಜೊತೆಗೆ ಅಕ್ಕಪಕ್ಕ ಹರಿಯುವ ನೀರು ಇರುವಂಥ ಸಾಧ್ಯತೆಗಳು ಸಮೇತ ಅವ್ರ ಮನೆಯಲ್ಲಿ ತುಂಬ ಜಾಸ್ತಿ ಅಂತ ಹೇಳ್ತೇನೆ. ಅದರ ಜೊತೆಗೆ ಆ ಮನೆಯಲ್ಲಿ ವಿಶೇಷ ರೀತಿಯಲ್ಲಿ ಎಲ್ಲೊಂದು ಕಡೆ ಮೋಕ್ಷವನ್ನು ಬಯಸುವಂತಹ ವ್ಯಕ್ತಿಗಳಿರ್ತಾರೆ. ನನಗೆ ಯಾವಾಗೊಬ್ಬ ಮೋಕ್ಷ ಸಿಗುತ್ತೆ, ನನಗೆ ಯಾವಾಗ ಮೋಕ್ಷ ಅದಕ್ಕೋಸ್ಕರ ಅವರ ಪ್ರಯತ್ನ ಕೂಡ ಇರ್ತದೆ. ಅಂದರೆ ಅದರಲ್ಲಿ ವಿಶೇಷವಾಗಿ ಅವರು ಭಕ್ತಿಯಿಂದ ಹೋಗ್ಬೋದು, ದೇವಸ್ಥಾನಕ್ಕೆ ಹೋಗ್ಬೋದು, ಯಾವುದೋ ಒಂದು ಪ್ರವಚನ ಅದು ಇದು ಓದಿಕೊಂಡು ನನಗೆ ಮೋಕ್ಷ ಪ್ರಾಪ್ತಿಯಾಗಬೇಕು ಅಂತ ಹೇಳುವವರು ಕೂಡ ಆ ಮನೆಯಲ್ಲಿರ್ತಾರೆ. ಅಂದರೆ ಧನುರ್ ಲಗ್ನದವರ ಮನೆಯಲ್ಲಿರ್ತಾರೆ ವಿಶೇಷ ರೀತಿಯಲ್ಲಿ. ಅಥವಾ ಅವರೇ ಇರುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಮತ್ತು ಇವರಿಗೆ ಮನೆ ಹೇಗೆ ಆಗುತ್ತೆ, ಮನೆ ಆಗಬೇಕಾದ್ರೆ ಇವರ ಸ್ವಂತ ಪ್ರಯತ್ನ ಅಂತೂ ಇದ್ದೇ ಇರ್ತದೆ. ಬಟ್ ಯಾರು ಕೂಡ ಸಹಾಯ ಮಾಡೋದಿಲ್ಲ, ಮನೆ ಆಗುವಂಥ ಮೂಮೆಂಟಲ್ಲಿ ಯಾರು ಕೂಡ ಸಹಾಯ ಮಾಡಲ್ಲ. ಸಹಾಯ ಏನಿದ್ರು ಕೂಡ ಪರಾಶಕ್ತಿಯಿಂದ ಅಂದರೆ ಪರಮಾತ್ಮನಿಂದಲೇ ಸಹಾಯ ಬರಬೇಕು. ಎಲ್ರಿಗೂ ಪರಮಾತ್ಮನಿಂದ ಸಹಾಯ ಬರುತ್ತೆ. ಬಟ್ ಬೇರೆಯವರಿಗೆಲ್ಲ ಬೇರೆಯವರು ಸಹಾಯ ಮಾಡ್ಬೋದು, ಮಿತ್ರರು ಅವರು ಇವರು ಸಹಾಯ ಮಾಡ್ಬೋದು. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ನೀವು ಎಣಿಸದಂಥ ಕಡೆಯಲ್ಲಿ ಸಹಾಯ ಬರುತ್ತೆ, ನಿಮಗೆ ಅದು ಗೊತ್ತೇ ಇರೋದಿಲ್ಲ, ಅಲ್ಲಿಂದ ಸಹಾಯ ಬರ್ಬೋದು ಅಂತ ಆ ಮುಖಾಂತರ ಸಹಾಯ ಬಂದು ನೀವು ನಿಮ್ಮ ಮನೆಯನ್ನು ಪ್ರಿಪೇರ್ ಮಾಡ್ತೀರ. ಅಂದರೆ ಪರಾಶಕ್ತಿ, ಆ ಒಂದು ದೇವರ ದಯೆಯೇ ಅಲ್ಲಿ ಕಾಪಾಡಬೇಕು ನಿಮ್ಮನ್ನು ಹೊರತು ಬೇರೆ ಯಾವುದು ಕೂಡ ಆಗೋದಿಲ್ಲ. ನಿಮ್ಮ ಪ್ರಯತ್ನ ಕೂಡ ಕೆಲವೊಮ್ಮೆ ನಿಷ್ಫಲ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಪ್ರಯತ್ನ ಮಾಡ್ಬೋದು ಅಷ್ಟೇ, ಬಟ್ ಏನೇ ಇದ್ರೂ ಕೂಡ ಡಿಸಿಷನ್ ಅವನದ್ದೇ ಇರ್ತದೆ. ನೀವು ಮನೆ ಕಟ್ಟುವಂಥ ಮೂಮೆಂಟಲ್ಲಿ ಮನೆ ಏನಿದ್ರು ಕೂಡ ಅವನ ಮುಖಾಂತರನೇ ಆಗುತ್ತೆ. ಅದಕ್ಕೆ ಏನೆಲ್ಲ ಬೇಕು, ಯಾರ ಮುಖಾಂತರ ಬರಬೇಕು ಅದನ್ನೆಲ್ಲ ಅವನೇ ಕಳಿಸಿರ್ತಾನೆ. ಆ ರೀತಿಯಾಗಿ ನಿಮ್ಮ ಮನೆ ಆಗುತ್ತೆ. ಅಚಾನಕ್ಕಾಗಿ ಕೂಡ ಮನೆ ಆಗುತ್ತೆ, ತುಂಬ ಚೆನ್ನಾಗಿ ಕೂಡ ಮನೆ ಆಗುತ್ತೆ ನಿಮಗೆ, ತುಂಬ ಫೇವರಬಲ್ ಆಗಿ ಕೂಡ ಮನೆ ಆಗುತ್ತೆ ನಿಮಗೆ. ಅದರ ಜೊತೆಗೆ ಈ ಮನೆಯಲ್ಲಿರುವವರು ಹೆಚ್ಚಾಗಿ ಸ್ವಲ್ಪ ಆಲಸ್ಯ, ಸುಸ್ತಿ ಜಾಸ್ತಿ. ಅಥವಾ ಧನು ಲಗ್ನದವರಿಗೆ ಸುಸ್ತಿ ಜಾಸ್ತಿ ಇರ್ತದೆ, ಆಲಸ್ಯ ಜಾಸ್ತಿ ಇರ್ತದೆ, ಯಾವಾಗಲೂ ಮಲಗಿಕೊಂಡೇ ಇರುವಂಥ ಸಾಧ್ಯತೆಗಳು ಕೂಡ ತುಂಬ ಜಾಸ್ತಿ. ಅಥವಾ ಯಾಕಂದರೆ ಬೆಡ್ರೂಮ್, ಅದು 12ನೇ ಮನೆ ಅಂದ್ರೇನು ಅಂದರೆ ಮೀನರಾಶಿ ಅಂದ್ರೇನು, ಮೀನರಾಶಿ ಅಂದರೆ ಬೆಡ್ರೂಮ್ ಕೂಡ. ಅಂದರೆ ಅವರು ಜಾಸ್ತಿಯಾಗಿ ಅಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹೇಳುವಾಗ ಲೇಟ್ ಆಗ್ಬೋದು, ಮಧ್ಯಾಹ್ನ ಕೂಡ ಮಲಗಬೇಕು, ಇಂಥ ಒಂದು ಪರಿಸ್ಥಿತಿಯನ್ನು ಈ ಧನು ಲಗ್ನದವರು ನಿರ್ಮಾಣ ಮಾಡಿಕೊಂಡಿರ್ತಾರೆ. ಇನ್ನೇನಾಗುತ್ತಪ್ಪ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಓಕೆ, ಅವರು ಈಗ ಡಿಸೈಡ್ ಮಾಡ್ತಾ ಇದ್ದಾರೆ ಯಾರ ಬಗ್ಗೆ ಕೇಳಬೇಕಂತ. ಡಿಸೈಡ್ ಮಾಡಿ ನಂತರ ಕರೆ ಮಾಡಿ, ಓಕೆನಾ? ಸೊ ಪರವಾಗಿಲ್ಲ, ಅವರಿಗೆ ಫೋನ್ ಕನೆಕ್ಟ್ ಆಗಿದೆ, ಈಗ ಕೇಳ್ತಾ ಇದ್ದಾರೆ. ಅವರ ಬಗ್ಗೆ ಕೇಳಬೇಕಾ ಅಂದರೆ ಇನ್ನೂ ಅವರು ಎಲ್ಲ ರೆಡಿ ಮಾಡಬೇಕಷ್ಟೇ, ಬೇರೆ ಏನಿಲ್ಲ. ಓಕೆನಾ, ರೈಟ್. ಸೊ ಚೆಂದ ಮಾಡಿ ಡೀಟೇಲ್ಸನ್ನು ರೆಡಿ ಮಾಡಿ ಇಟ್ಕೊಂಡು ಮತ್ತೆ ಕರೆ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಓಕೆ, ರೈಟ್, ಬಂದಬೇಡ. ಸೊ ಗೊತ್ತಾಯಿತು ನಿಮಗೆ ಅಲ್ವಾ. ಸೊ ಇದು ಧನುರ್ ಲಗ್ನದವರ ಮನೆ. ವಿಶೇಷವಾಗಿ ಈ ಮನೆ ಜಲತತ್ವಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ. ಅದರ ಜೊತೆಗೆ ಐಸೋಲೇಷನ್, ಮುಕ್ತಿಯನ್ನು ಪ್ರಾಪ್ತವಾಗಿಸುವಂಥ ಮನೆ ಅಂದರೆ ಇವರ ಮನೆಯಲ್ಲಿ ಕೂಡ ದೇವರಿಗೆ ಸಂಬಂಧಪಟ್ಟಂತೆ ದೈವಕ್ಕೆ ಸಂಬಂಧಪಟ್ಟಂತ ನಿಲುವು ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಪರಿಕರಗಳು ಅಥವಾ ದೈವಸ್ಥಾನ ಅಥವಾ ದೇವರ ಸ್ಥಾನ ವಿಶೇಷ ರೀತಿಯಲ್ಲಿ ಅಲಂಕಾರ ಮಾಡಿರುವಂಥದ್ದು ಇವ್ರ ಮನೆಯಲ್ಲಿ ಇರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ದೇವರ ಕೋಣೆಯಿಂದ ಪ್ರತ್ಯೇಕವಾಗಿ ಮಾಡಿಕೊಂಡು ಅಲ್ಲಿನೇ ಪೂಜೆ ಪುರಸ್ಕಾರಗಳನ್ನು ಮಾಡ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಇವ್ರ ಮನೆಯಲ್ಲಿ ಕಂಪಲ್ಸರಿಯಾಗಿ ಅಂತೂ ಇದ್ದೇ ಇರ್ತದೆ ಅಂತ ಒಂದು ಇಂಡಿಕೇಷನ್. ಅದರ ಜೊತೆಗೆ ಅಲ್ಲಿ ಯಾವ್ಯಾವ ಪ್ಲಾನೆಟ್ಸ್ ಬಂದು ಸೇರ್ಕೊಂಡ್ಬಿಟ್ಟಿದೆ ಅದಕ್ಕೆ ಸಂಬಂಧಪಟ್ಟಂಥ ಮನೆ ಇರ್ತದೆ. ಅದೇ ರೀತಿ ಅಲ್ಲಿ ಶುಕ್ರ ಉಚ್ಚನಾಗಿಬಿಡ್ತದೆ. ಶುಕ್ರ ಬಂದು ಸೇರ್ಕೊಂಡ್ಬಿಟ್ಟಂದರೆ ತುಂಬಾ ಹೈಫೈ ಮನೆ ಇರ್ಬೋದು, ನಿಮಗೆ ತುಂಬ ಕಂಫರ್ಟೆಬಿಲಿಟಿ ಅದರ ಜೊತೆಗೆ ಹೈಫೈ ಆಗಿರುವಂತಹ ಒಂದು ಮನೆಯನ್ನೇ ಕಟ್ಟಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿಯೇ ಮಾಡ್ತೀವಿ. ಇನ್ನು ಆ ಮನೆಯಲ್ಲಿ ವಿಶೇಷ ರೀತಿಯಲ್ಲಿ ಸೊಲ್ಯೂಷನ್ ಕೊಡುವವರು, ಸೊಲ್ಯೂಷನ್ ಯಾವುದರಲ್ಲಿ ಕೂಡ ಇರ್ಬೋದು ಸೊಲ್ಯೂಷನ್, ಅದು ನಿಮಗೆ ಡಾಕ್ಟ್ರಾಗಿ ಸೊಲ್ಯೂಷನ್ ಕೊಡ್ತೀರಾ, ಇಂಜಿನಿಯರಾಗಿ ಸೊಲ್ಯೂಷನ್ ಕೊಡ್ತೀರಾ, ಅಥವಾ ಪರಾಶಕ್ತಿಯ ಮುಖಾಂತರ ಸೊಲ್ಯೂಷನ್ ಕೊಡ್ತೀರಾ, ಅಂದರೆ ಜ್ಯೋತಿಷದ ಮುಖಾಂತರ ಸೊಲ್ಯೂಷನ್ ಕೊಡ್ತೀರಾ, ನೀವು ವಾಸ್ತು ಕಲ್ತ್ಕೊಂಡು ಸೊಲ್ಯೂಷನ್ ಕೊಡಿ, ಏನೇ ಆದರೂ ಕೂಡ ಸೊಲ್ಯೂಷನ್ ಕೊಡುವಂಥವ್ರು ಆ ಮನೆಯಲ್ಲಿ ಕಂಪಲ್ಸರಿಯಾಗಿ ಇರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಸೊಲ್ಯೂಷನ್ ಕೊಡ್ತಾರೆ ಯಾರಿಗಾದರೂ ಕೂಡ, ಅಲ್ವಾ, ನಿನಗೆ ಇಂಥ ಪ್ರಾಬ್ಲಮ್ ಉಂಟು ಹೀಗೆ ಮಾಡು ಹೀಗೆ ಮಾಡು ಅಂತ ಅವ್ರು ಹೇಳಿಬಿಡ್ತಾರೆ. ಆ ಕೆಲಸ ಕೂಡ ಆಗುತ್ತೆ. ಆ ಮನೆಯಲ್ಲಿ ವಿಶೇಷ ರೀತಿಯಲ್ಲಿ ಇರುವಂಥವ್ರು ಅಂಥವ್ರು ಖಂಡಿತವಾಗಿಯೂ ಇದ್ದೇ ಇರ್ತಾರೆ. ಬೇಕಾದ್ರೆ ನೀವು ನೋಡ್ಕೊಳ್ಬೋದು, ನಿಮ್ಮದು ಆ ಧನು ಲಗ್ನ ನಿಮ್ಮದು ಅಂದರೆ ನೀವು ಮನೆ ಕಟ್ಟಿದ್ದೀರಾ, ಸೊ ನಿಮ್ಮ ಮನೆಯಲ್ಲಿ ಅಂಥವ್ರು ಇರ್ತಾರೆ ಅಥವಾ ನೀವೇ ಅಂಥವರಾಗಿರ್ತೀರ, ಸೊಲ್ಯೂಷನ್ ಕೊಡುವಂಥವರಾಗಿ ನೀವೇ ಇರ್ತೀರ. ಇನ್ನೊಂದು ವಿಶೇಷತೆ ಏನಂದರೆ ಇವರು ಎಲ್ಲಿ ಮನೆ ಮಾಡ್ತಾರೆ, ಅವರ ಮನೆ ಅಕ್ಕಪಕ್ಕದಲ್ಲಿ ಎಲ್ಲೋ ಹಾಸ್ಪಿಟಲ್ ಇರ್ಬೋದು, ದೊಡ್ಡ ದೇವಸ್ಥಾನಗಳಿರ್ಬೋದು, ಅದರ ಜೊತೆಗೆ ಹೀಲಿಂಗ್ ಮಾಡೋರು ಯಾರಿದ್ದಾರೆ, ಹೀಲಿಂಗ್ ಮಾಡೋ ಪ್ರೊಫೆಷನ್ ಯಾರಿರ್ತಾರೆ ಅವರೆಲ್ಲ ಕೂಡ ಸರೌಂಡಿಂಗಲ್ಲಿರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಡಾಕ್ಟ್ರ್ ಇರ್ಬೋದು, ಜ್ಯೋತಿಷ್ ಇರ್ಬೋದು, ವಾಸ್ತುತಜ್ಞ ಇರ್ಬೋದು, ಯಾರಾದರೂ ಕೂಡ ಸರೌಂಡಿಂಗಲ್ಲಿರುವಂಥ ಸಾಧ್ಯತೆಗಳು ಕೂಡ ತುಂಬ ಜಾಸ್ತಿ. ಅಲ್ಲಿನೇ ಹೋಗಿ ಇವರು ಮನೆಯನ್ನು ಕಟ್ಟಿಕೊಂಡಿರ್ತಾರೆ. ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು. ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ದೀರಾ? ಮೇಲಿಂದ ಅಶ್ವಿನಿ, ಮ್ಯಾಂಗ್ಳೂರಿಂದ. ಸರಿ, ಯಾರ ಬಗ್ಗೆ ತಿಳ್ಕೋಬೇಕು? ನನ್ನ ಹಸ್ಬೆಂಡ್ ಬಗ್ಗೆ ತಿಳಿಬೇಕು. ಸರಿ, ಅವರ ಹೆಸರು, ಹುಟ್ಟಿದ ದಿನಾಂಕ? ಅರುಣ್ ಕುಮಾರ್. ಓಕೆ. 2689. ಸಮಯ 5:20 ಸಂಜೆ. ಹುಟ್ಟಿದೆಲ್ಲಿಮ್ಮ? ಮ್ಯಾಂಗ್ಳೂರ್ ಸರ್. ಮ್ಯಾಂಗ್ಳೂರ್. ಓಕೆ. ಇದು ಕೃತಿಕಾ ನಕ್ಷತ್ರ, ವೃಷಭ ರಾಶಿನಾ? ಸರಿ ಸರ್, ಮೇಷರಾಶಿ. ನೋಡಿ, ಇದೇ ಇಲ್ಲಿ ಏನಾಗುತ್ತೆ ಅಂದರೆ, ಒಂದೇ ಒಂದು ನಿಮಿಷ ನಿಂತು ಬಿಡಿಮ್ಮ. ಓಕೆ, ಕೈಯಲ್ಲಿ ಮಾಡಿದ ಜಾತಕ ನಮ್ಮದು? ಹಾಂ, ಹೌದು. ಸೊ ಒಂದು ನಿಮಿಷ, ಒಂದೇ ಒಂದು ನಿಮಿಷ. ಓಕೆ, ಇವ್ರದ್ದು ಕೃತಿಕಾ ನಕ್ಷತ್ರ, 2ನೇ ಪಾದ, ವೃಷಭ ರಾಶಿ, ತುಲಾ ಲಗ್ನದ ಜಾತಕಮ್ಮ. ಓಕೆನಾ? ಅರ್ಥ ಆಯ್ತಾ? ಮೇಷರಾಶಿ ಅಲ್ಲ. ಓಕೆ. ಓಕೆ, ಸೊ ಇಲ್ಲೇನಾಗಿದೆ, ಚಂದ್ರ ಏನು ಮಾಡ್ತಾನೆ, ಆತ ಒಂದು 4 ನಿಮಿಷದಲ್ಲಿ ಅಷ್ಟೇ ಹೋಗಿಬಿಟ್ಟಿದ್ದಾನೆ. ಚಂದ್ರ 1 ಡಿಗ್ರಿಯಲ್ಲಿ ಕೂಡ ಇಷ್ಟವರೆಗೆ ಹೋಗಿಲ್ಲ. ಅದಕ್ಕೋಸ್ಕರ ನಿಮಗೆ ಅದು ಕೈಯಲ್ಲಿ ಕ್ಯಾಲ್ಕುಲೇಷನ್ ಸಿಗುವಂಥ ಸಾಧ್ಯತೆ ತೀರಾ ಕಡಿಮೆ. ಅದರಿಂದಾಗಿ ಅವ್ರಿಗೆ ಈ ಜಾತಕದ ಪ್ರಕಾರ ಕಂಪ್ಯೂಟರೈಸ್ ಮಾಡಿಕೊಂಡ್ರೆ ಕೃತಿಕಾ ನಕ್ಷತ್ರ, ವೃಷಭ ರಾಶಿ, ತುಲಾ ಲಗ್ನ ಜಾತಕ. ಓಕೆ, 31 ರನ್ನಿಂಗ್ ಆಗ್ತಾ ಉಂಟು. ಎಷ್ಟು ಅವರಿಗೆ? 31 ರನ್ನಿಂಗ್ ಆಗ್ತಾ ಉಂಟು. 31. ಓಕೆ, 31ರಲ್ಲಿ ಏನು ಘಟನೆ ಘಟಿಸುತ್ತೆ? 31ರಲ್ಲಿ ಶನಿ ಆ್ಯಕ್ಟಿವೇಟ್ ಆಗಿಬಿಟ್ಟಿದ್ದಾನೆ. ಶನಿ ಬಂದು ಪಂಚಮಾಧಿಪತಿ, ಅದರ ಜೊತೆಗೆ ಆತ ಸುಖಾಧಿಪತಿ ತೃತೀಯ ಭಾವದಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಸೊ ಆತ ಆ್ಯಕ್ಟಿವೇಟ್, ಯಾವಾಗ ಶನಿ ಆ್ಯಕ್ಟಿವೇಟ್ ಆಗಿಬಿಟ್ಟಿದ್ದಾನೆ, ವಿಶೇಷ ರೀತಿಯಲ್ಲಿ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ತೊಂದರೆಗಳು ಬಂದೇ ಬರ್ತವೆ. ಒಂದು, ಆನಂತರ ಮನೆಯ ವಿಚಾರ ಮತ್ತು ಮಕ್ಕಳ ವಿಚಾರಗಳು ರಿಫ್ಲೆಕ್ಟ್ ಆಗ್ತಾ ಉಂಟು. ಅದರ ಜೊತೆಗೆ ಏನಾಗುತ್ತೆ ಅಂದರೆ, ಅವ್ರಿಗೆ ರಾಹು ದೇಶ ನಡೀತಾ ಉಂಟು. ರಾಹು ದೇಶ, ಓಕೆನಾ? ರಾಹು ಇದ್ದಾನೆ, ಈ ಜಾತಕ ರಾಹು ಇದ್ದಾನೆ, ಪಂಚಮದಲ್ಲಿ ರಾಹು ಇದ್ದಾನೆ, ಸುಖಸ್ಥಾನ ಪಾಪಕರ್ತರಿ ದೋಷದಲ್ಲಿದೆ. ಈ ರಾಹು ದೇಶದಲ್ಲಿ ಏನು ರಿಸಲ್ಟ್, ಆ್ಯಕ್ಚುಲಿ ರಿಸಲ್ಟ್ ಏನು ಪ್ರೊಡ್ಯೂಸ್ ಆಗುತ್ತೆ, ರಾಹು ದೇಶದಲ್ಲಿ ಭಾಗ್ಯಸ್ಥಾನ ಆ್ಯಕ್ಟಿವೇಟ್ ಆದರೂ ಕೂಡ ಆರೂಢಾಧಿಪತಿ ತನ್ನಿಂದ 12ನೇ ಅಷ್ಟಮದಲ್ಲಿದ್ದಾನೆ. ಅಂದರೆ ಭಾಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ತೊಂದರೆಗಳನ್ನು ಅನುಭವಿಸ್ತಾರೆ ಅಥವಾ ಲಾಭಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ತೊಂದರೆಯನ್ನು ಅನುಭವಿಸ್ತಾರೆ ಅಂದರೆ ಇಂಡಿಕೇಶನ್ ಉಂಟು. ತಾಯಿ, ಈಗ ಪ್ರಶ್ನೆ ನೀವೇ ಮಾಡಿಮ್ಮ, ಏನು ತಿಳ್ಕೊಳ್ಬೇಕು ಕೇಳಿಮ್ಮ. ಸ್ವಂತ ಮನೆ ಬಗ್ಗೆ ಕೇಳಬೇಕಿತ್ತು ಸರ್. ಸೊ ಅದೇ ಹೇಳಿದ್ದು. ಓಕೆ, ಅದು ನೋಡಿ, ಇಲ್ಲೇನಾಗುತ್ತೆ, ಶನಿ ಬಂದು ಸುಖಾಧಿಪತಿ, ಈಗ ರಿಫ್ಲೆಕ್ಟ್ ಆಗ್ತಾ ಉಂಟದು, ಅಂದರೆ ಆ್ಯಕ್ಟಿವೇಟ್ ಆಗಿಬಿಟ್ಟಿದ್ದಾನೆ. ಸ್ವಂತ ಮನೆ ಮಾಡಬೇಕು ಅಥವಾ ಚೇಂಜ್ ಮಾಡಬೇಕಂತ ಇಲ್ಲಿ ಏನಾಗುತ್ತೆ, ಶನಿ ಏನು ಮಾಡ್ತಾನೆ, ಶನಿ ವಕ್ರಿಯಾಗಿದ್ದಾನೆ. ಅದರಿಂದಾಗಿ ನೀವು ಯಾವ ವೇಯಲ್ಲಿ ಹೋಗ್ತೀರ ಆ ವೇಯಲ್ಲಿ ನಿಮಗೆ ಮನೆ ಆಗೋದಿಲ್ಲ, ಇಲ್ಲೊಂದು ಉಲ್ಟಾ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಎಂದು ನೀವು ಸೀದಾ ಹೋಗ್ತಾ ಇದ್ರೆ ಉಲ್ಟಾ ಆಗುತ್ತೆ. ಅಂದರೆ ಶನಿ ವಕ್ರಿಯಾಗಿಬಿಟ್ಟಿದ್ದಾನೆ, ಅಷ್ಟು ಸುಲಭದಲ್ಲಿ ನಿಮ್ಮನ್ನು ಆತ ಹೋಗಲಿಕ್ಕೆ ಬಿಡುವುದಿಲ್ಲ ಅಂತ ಇಂಡಿಕೇಶನ್ ಬರ್ತಾ ಉಂಟು. ಸೊ ಏನಾಗ್ಬೋದು ಇದರಲ್ಲಿ? ಈಗ 31 ಎಲ್ಲಿವರೆಗೆ ಉಂಟು? ಬರುವ ಜೂನ್ವರೆಗೆ 31 ರನ್ನಿಂಗ್ ಆಗ್ತಾ ಉಂಟು. ಸೊ ಇದರ ಜೊತೆಗೆ ಈಗ ಶನಿ ಬಂದು ಮಕರ ರಾಶಿಯಲ್ಲಿ, ಅಲ್ವ, ಮಕರ ರಾಶಿಯಲ್ಲಿ ಶನಿ ಇದ್ದಾನೆ. ಅದರ ಜೊತೆಗೆ ಈಗ ಗುರು ಬಂದು ಶನಿ ಜೊತೆಗೆ ಸೇರ್ಕೊಂಡ್ಬಿಡ್ತಾನೆ. ಇದೇ ತಿಂಗಳು 30ನೇ ತಾರೀಕಿನಿಂದ ಗುರು ಬಂದು ಶನಿ ಜೊತೆ ಸೇರ್ಕೊಂಡ್ಬಿಡ್ತಾನೆ. ಅಂದರೆ ಬರುವ ಜೂನ್ ಒಳಗಡೆ ಅಂದರೆ ಈಗ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜೂನ್ ಒಳಗಡೆನೇ ಒಂದು ಯೋಗ ಬರುತ್ತೆ. ಮನೆ ಮಾಡುವಂಥದ್ದು ತುಂಬ ಪ್ರಯತ್ನ ಮಾಡಿದರೆ ಮನೆ ಆಗುತ್ತೆ. ಅಲ್ಲಿ ಏನಾಗುತ್ತೆ ಅಂದರೆ ಒಂದು ಇವರ ಒಡ ಹುಟ್ಟಿದವರು ಸಹಾಯ ಮಾಡ್ತಾರೆ ಅಥವಾ ಲೋನ್ ತೆಗೆದುಕೊಂಡು ಕೂಡ ಮನೆ ಮಾಡುವಂಥ ಒಂದು ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಈ ತಿಂಗಳು ಎಂಡ್ವರೆಗೆ ಕಾಯಿರಮ್ಮ, ಆ ಒಂದು ರಿಸಲ್ಟ್ ನಿಮ್ಮ ಪಾಲಿಗೆ ಖಂಡಿತ ಬಂದೇ ಬರುತ್ತೆ. ತುಂಬ ಪ್ರಯತ್ನ ಮಾಡಬೇಕಾಗುತ್ತೆ, ತುಂಬ ಸುಲಭ ಅಂತೂ ಖಂಡಿತ ಅಲ್ಲ, ತುಂಬ ಸುಲಭದಲ್ಲಿ ಹೋಗ್ಲಿಕ್ಕೆ ಅಂತೂ ಬಿಡೋದಿಲ್ಲ. ಬಟ್ ಪ್ರಯತ್ನ ಮಾಡಿ. ಅಲ್ಲಿ ಗುರು ಬಂದು ಸೇರ್ಕೊಂಡ್ಬಿಡ್ತಾನೆ. ಈಗ ಗುರು ಏನು ಮಾಡ್ತಾನೆ, ಮಕರ ರಾಶಿಗೆ ಬರ್ತಾನೆ. ಈಗ ಆ ಮಕರ ರಾಶಿ ಗುರು ಯಾರು, ಗುರು ಬಂದು ತೃತೀಯಾಧಿಪತಿ ಮತ್ತು ಷಷ್ಠಾಧಿಪತಿ, ಆರನೇ ಮನೆ ಅಧಿಪತಿ. ಅಂದರೆ ಒಂದು ತಾಯಿಯ ಒಳ ಹುಟ್ಟಿದವರು, ಇನ್ನೊಂದು ನಿಮ್ಮ ಸಾಲ ಸೋಲ, ಇನ್ನೊಂದು ಮೂರನೇ ಮನೆ ಅಂದರೆ ಮೂರನೇ ಮನೆ ಇವರ ಒಡ ಹುಟ್ಟಿದವರು. ಯಾರಾದರೂ ಸಹಾಯ ಮಾಡಿ, ಅಲ್ಲಿ ಮನೆ ಆಗುವಂಥ ಒಂದು ಯೋಗ ಉಂಟಮ್ಮ. ಸೊ ಅದನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ದೇನೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆಯದಾಗಲಿಮ್ಮ. ಓಕೆನಾ? ಓಕೆ, ಥ್ಯಾಂಕ್ ಯು. ಓಕೆ, ಒಳ್ಳೆಯದಾಗಲಿಮ್ಮ. ಹೋಗಿ ಬನ್ನಿ. ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ರೈಟಾ, ಬಂದು ಮೇಡಮ್. ಓಕೆ, ಸೊ ನಮ್ಮ ಧನುರ್ ಲಗ್ನದವರ ಮನೆ. ಓಕೆ, ಧನುರ್ ಲಗ್ನಕ್ಕೆ ಸಂಬಂಧಪಟ್ಟಂತೆ. ಓಕೆ, ಧನುರ್ ಲಗ್ನಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ಆಗುತ್ತೆ, ಅವ್ರ ಮನೆ ಗೊತ್ತಾಯಿದೆ. ಅವ್ರ ಮನೆಯಲ್ಲಿರ್ತದೆ ಯಾರಾದರೂ ಹೀಲಿಂಗ್ ಮಾಡುವವರು, ಹೀಲಿಂಗ್ ಪ್ರೊಫೆಷನಲ್ಲಿರುವವರು ಅಲ್ವಾ, ಮೋಕ್ಷವನ್ನು ಕರುಣಿಸುವವರು ಯಾರು ಇರ್ತಾರೆ ಅದರ ಅಕ್ಕಪಕ್ಕದಲ್ಲಿ ಮನೆ ಇರುತ್ತೆ. ಇವರ ಮನೆಯಲ್ಲಿ ಕೂಡ ಯಾರಾದರೂ ಮೋಕ್ಷಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಯಾರಿಗಾದರೂ ಸೊಲ್ಯೂಷನ್ ಕೊಡುವವರು ಅಥವಾ ಹೇಳುವವರು ಖಂಡಿತ ಈ ಮನೆಯಲ್ಲಂತೂ ಇದ್ದೇ ಇರ್ತಾರೆ. ಒಟ್ಟಾರೆ ನೋಡಲಿಕ್ಕೆ ಹೋದರೆ ಧನು ಲಗ್ನದವರಿಗೆ ಮೋಕ್ಷ ಎಲ್ಲಿಂದ ಪ್ರಾಪ್ತಿಯಾಗುತ್ತೆ, ಮನೆ ಕಟ್ಟಿದ ನಂತರ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂದರೆ ಇಂಡಿಕೇಷನ್ ಕೊಡ್ತಾ ಉಂಟು. ಇನ್ನಲ್ಲಿ ಶನಿ ಇದ್ದರೆ ಮತ್ತೊಂದು ಜನ್ಮ ಕೂಡ ಹೋಗ್ಬೋದು, ವಿಷಯ ಬೇರೆ. ಬಟ್ ಒಂದು ಮೋಕ್ಷದ ರಾಶಿ ಬಂದು ಸುಖಸ್ಥಾನದಲ್ಲಿರುವುದರಿಂದ ನೀನು ಯಾವಾಗ ಮನೆ ಕಟ್ತೀಯಾ, ನೀನು ಯಾವಾಗ ವಾಹನ ತಗೊಳ್ತೀಯಾ, ನಿನ್ನ ತಾಯಿಯ ಯಾವಾಗ ನೀನು ತುಂಬ ಚೆನ್ನಾಗಿ ನೋಡ್ಕೊಳ್ತೀಯ, ಆ ಮೂಮೆಂಟಲ್ಲಿ ನಿಮಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತ ಇಂಡಿಕೇಶನ್ ಅದು ಧನು ಲಗ್ನದವರಿಗೆ. ಅವರು ಅದೇ ರೀತಿ ಮಾಡ್ಕೊಂಡ್ಬಿಟ್ರೆ ಅವ್ರಿಗೆ ಈ ಜನ್ಮದಲ್ಲಿ ಮೋಕ್ಷ ಕೂಡ ಸಿಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಇಲ್ಲಾಂದರೆ ಇನ್ನೂ ಎಷ್ಟು ವರ್ಷಗಳು ಕೂಡ ಹೋಗುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಅಂತ ಹೇಳಿದ್ರು. ಓಕೆನಾ? ನೆನಪಿಟ್ಕೊಂಡ್ರೆ ತುಂಬ ಚೆನ್ನಾಗಿತ್ತು. ಓಕೆ, ಗೊತ್ತಾಗ್ಬಿಡ್ತು. ಸೊ ಹೀಗೆ ಈ ಒಂದು ಧನು ಲಗ್ನದವರ ಮನೆ ಇರ್ತದೆ. ಅದರ ಜೊತೆಗೆ ಯಾವಾಗ ನೀವು ಮನೆ ಮಾಡ್ತೀರಾ. ಸೊ ನೋಡಿ, ನೀವು ಮನೆ ಮಾಡಬೇಕಾದ್ರೆ ಅಕ್ಕಪಕ್ಕ ನೀರಿನ ತೊರೆ ಜಲಕ್ಕೆ ಸಂಬಂಧಪಟ್ಟ ವಿಚಾರಗಳು ಇದ್ದೇ ಇರ್ತವೆ, ಇಲ್ಲ ಅಂತ ಖಂಡಿತ ಇರುವುದಿಲ್ಲ ಅಲ್ಲಿ. ಬಟ್ ಯಾವಾಗ ಮನೆ ಮಾಡ್ತೀರ ಆವಾಗ ಒಂದು ಸತಿ ವಾಸ್ತು ಪ್ರಕಾರ ಅದನ್ನು ತೋರಿಸಲೇಬೇಕಾದ ಅನಿವಾರ್ಯತೆ ಇರ್ತದೆ. ಯಾಕಂದರೆ ಯಾವಾಗ ಧನು ಲಗ್ನದವ್ರು ಮನೆ ಮಾಡ್ಕೊಳ್ತಾರೆ ಅಲ್ಲಿ ಮೀನರಾಶಿ ಇರುತ್ತೆ. ಮೀನರಾಶಿ ಅಂದರೆ ನಾವು ವ್ಯಯಸ್ಥಾನದ ರಾಶಿ ಅದು. ಓಕೆ, ವ್ಯಯಸ್ಥಾನದ ರಾಶಿನೇ ಇಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದೆ. ಅದರ ಅರ್ಥ ಏನು ಅಂದರೆ ಇವರು ಎಲ್ಲಿ ಮನೆಯನ್ನು ಮಾಡ್ತಾರೆ ಆ ಒಂದು ಜಮೀನಿನಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಕುರುಹುಗಳು ಸಿಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ, ತೀರಾ ಜಾಸ್ತಿ. ಎಲ್ಲೊಂದು ಕಡೆ ಅಳಿದು ಹೋಗಿದೆ, ಯಾವುದೋ ದೇವಸ್ಥಾನ ಅಳಿದು ಹೋಗಿದೆ, ಯಾವುದೋ ಒಂದು ಮಂದಿರ ಅಳಿದು ಹೋಗಿದೆ, ಅಥವಾ ದೈವಸ್ಥಾನ ಅಳಿದು ಹೋಗಿದೆ, ಅಥವಾ ದೇವರಿಗೆ ಸಂಬಂಧಪಟ್ಟದ ಯಾವುದೋ ಒಂದು ವಿಷಯ ಅಲ್ಲಿ ಅಳಿದು ಹೋಗಿದೆ. ಅದರ ಕುರುಹುಗಳು ಕೂಡ ಇವರಿಗೆ ಆ ಮನೆಯ ಅಡಿಪಾಯದಲ್ಲಿ ಸಿಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟು. ಅದಕ್ಕೋಸ್ಕರ ಒಮ್ಮೆ ಅದನ್ನೆಲ್ಲ ಅಗ್ದು ನೋಡಿ ವಾಸ್ತು ಪ್ರಕಾರ ತೋರಿಸ್ಕೊಂಡೇ ಮನೆ ಕಟ್ಟಲಿಕ್ಕೆ ಹೋಗೋದು ಅತ್ಯುತ್ತಮ ಅಂತ ಹೇಳಿದ್ರೆ. ಯಾಕಂದರೆ ಇದು ಮೋಕ್ಷದ ರಾಶಿ ಅಂದರೆ ಏನು, ಮೋಕ್ಷದ ರಾಶಿ ಅಂದರೆ ವಿಶೇಷ ರೀತಿಯಲ್ಲಿ ಅಲ್ಲಿ ನಮ್ಮ ಕೆಲಸ ನಡೆಯುವುದಿಲ್ಲ. ಯಾವಾಗ ನಮ್ಮ ಆತ್ಮ ದೇಹದಿಂದ ಬೇರ್ಪಡುತ್ತೆ ಆ ಮೂಮೆಂಟಲ್ಲಿ ನಮ್ಮ ಕೆಲಸ ಇರುವುದಿಲ್ಲ, ಅದು ಪರಮಾತ್ಮನ ಕೆಲಸ. ಏನೇ ಇದ್ರೂ ಕೂಡ ಆತ ಪರಾಶಕ್ತಿಗೆ ಸಂಬಂಧಪಟ್ಟದ್ದು. ಅದಕ್ಕೋಸ್ಕರ ಆ ಒಂದು ರಾಶಿಯಲ್ಲಿ ಯಾವುದೇ ಘಟನೆ ಘಟಿಸುವುದಿದ್ರೂ ಕೂಡ ದೇವರಿಗೆ ಸಂಬಂಧಪಟ್ಟಂತೆ ಘಟಿಸ್ತದೆ ಹೊರತು ನಮ್ಮ ಪ್ರಕಾರ ಅದು ಘಟಿಸುವಂಥ ಸಾಧ್ಯತೆಗಳು ತೀರಾ ಕಡಿಮೆ, ಆಗುವುದಿಲ್ಲ. ಪ್ರಯತ್ನ ಮಾಡಬೇಕಷ್ಟೇ ಹೊರತು ಬೇರೆ ಏನು ಕೂಡ ಮಾಡೋ ಹಾಗಿಲ್ಲ. ಏನಿದ್ರು ಕೂಡ ನೋಡಿ ಅಲ್ಲಿ ಯಾವಾಗ ಈ ಒಂದು ಮೀನರಾಶಿ ಆಕ್ಟಿವೇಟ್ ಆಗಿಬಿಡ್ತದೆ. ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಗುರು. ಯಾರು ಮಾತಾಡ್ತಿದ್ರಮ್ಮ ಇಲ್ಲಿಂದ? ಮಂಗಳೂರಿಂದ ಧನ್ಯಶ್ರೀ ಅಂತ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಮಗಳ ಬಗ್ಗೆ ಕೇಳಬೇಕು, ಮದುವೆ ಬಗ್ಗೆ. ಸರಿ, ಮಗಳ ಹೆಸರು ಹುಟ್ಟಿದ ದಿನ ಕೇಳಿ. 23/9/1997. ಸಮಯ ಹೇಳಿಮ್ಮ. 23/9/1997. ಸಮಯ ಹೇಳಿಮ್ಮ, ಹುಟ್ಟಿದ ಸಮಯ. 10:15 ರಾತ್ರಿ. 10:15 ರಾತ್ರಿ. ಮಗಳ ಹೆಸರು? ಕಾವ್ಯ. ಮಗಳ ಹೆಸರು ಕಾವ್ಯ. ಓಕೆ, ಆರಿದ್ರ ನಕ್ಷತ್ರ, ಮಿಥುನ ರಾಶಿ ನಮ್ಮ. ಹೌದು. ಓಕೆ, 23 ರನ್ನಿಂಗ್ ಆಗ್ತಾ ಉಂಟು. ಇವಾಗ 23 ರನ್ನಿಂಗ್ ಆಗಬೇಕಾದ್ರೆ ಏನು ಮದುವೆ ವಿಚಾರದಲ್ಲಿ ರಿಫ್ಲೆಕ್ಟ್ ಆಗ್ತಾ ಉಂಟು ಖಂಡಿತಮ್ಮ. 23ರಲ್ಲಿ ಬರುವ ಸೆಪ್ಟೆಂಬರ್ ಒಳಗಡೆ ಮ್ಯಾರೇಜ್ ಆಗಬೇಕಂದ್ರೆ ಇಂಡಿಕೇಶನ್ ಉಂಟಮ್ಮ. ನೀವು ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಪ್ರಯತ್ನ ಮಾಡಿದರೆ ಖಂಡಿತವಾಗಿ ಈ ಜಾತಕಕ್ಕೆ ಮ್ಯಾರೇಜ್ ಆಗುವಂಥ ಯೋಗ ಭಾಗ್ಯ ಖಂಡಿತ ಇದ್ದೇ ಇದೆ ಅಮ್ಮ. ನೀವು ಏನು ಯೋಚನೆ ಮಾಡೋದಾಗತ್ತಿಲ್ಲ. ಯಾಕಂದರೆ ಸಪ್ತಮದ ಭಾವ ಆಕ್ಟಿವೇಟ್ ಆಗಿಬಿಟ್ಟಿದೆ. ಕುಜ ಇದ್ದಾನೆ, ಸ್ವಗೃಹಿಯಾಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಅದರಿಂದಾಗಿ ಮದುವೆ ಅಂತೂ ಆಗೇ ಆಗುತ್ತಮ್ಮ. ವರಿ ಮಾಡೋಂಥ ಅಗತ್ಯ ಇಲ್ಲ ನನ್ನ ಲೆಕ್ಕದಲ್ಲಿ. ಮಾಡಿಮ್ಮ, ಪ್ರಯತ್ನ ಮಾಡಿ. ಓಕೆನಾ? ಗುರುದಶೆ ನಡೀತಾ ಉಂಟವರಿಗೆ ಗುರುದಶೆಯಲ್ಲಿ ಮುಖ್ಯವಾದ ರಿಸಲ್ಟ್ ಏನಿರ್ತದೆ, ಸೂರ್ಯ ರಿಫ್ಲೆಕ್ಟ್ ಆಗ್ತಾ ಇದ್ದಾನೆ. ಸೂರ್ಯ ಬಂದು ಈ ಜಾತಕಕ್ಕೆ ಸುಖಾಧಿಪತಿ, ಆತ ಪಂಚಮದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಸುಖಸ್ಥಾನದಲ್ಲಿ ರಾಹು ಮತ್ತು ಬುಧ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಸೂರ್ಯನಿರುವುದರಿಂದ ಆರೋಗ್ಯದ ಬಗ್ಗೆ ತುಂಬ ಗಮನ ಕೊಡಬೇಕಂತ ಇಂಡಿಕೇಶನ್ ಉಂಟಮ್ಮ. ಫ್ರೆಂಡ್ಸನ್ನು ಸ್ವಲ್ಪ ದೂರ ಇಡಬೇಕಾಗುತ್ತೆ. ಫ್ರೆಂಡ್ಸ್ ಲೆವೆಲಿಂದ ಇವರಿಗೆ ತುಂಬ ನೋವು ಉಂಟಾಗುತ್ತಮ್ಮ. ಸೊ ಅದರ ಬಗ್ಗೆ ತುಂಬ ಗಮನ ಕೊಡಿ. ಯಾಕಂದರೆ ಈ ಜಾತಕದಲ್ಲಿ ಗುರು ನೀಚ. ಇವರು ಏನೇ ಇದ್ರೂ ಕೂಡ ಒಳಗಿಂದೊಳಗೆ ಇಟ್ಕೊಳ್ತಾರೆ, ಹೊರಗೆ ಯಾವುದನ್ನು ತರೋದಿಲ್ಲಮ್ಮ, ಯಾವುದನ್ನು ಕೂಡ ಶೇರ್ ಮಾಡ್ಕೊಳ್ಳಲ್ಲ. ಅರ್ಥ ಆಯಿತಾ? ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಏನು ಮಾಡೋದು ಬೇಡ, ಫ್ರೆಂಡ್ಸ್ ಲೆವೆಲಿಂದ ದೂರ ಇರಲಿಕ್ಕೆ ಹೇಳಿ. ಮತ್ತೆ ಮದುವೆಗೆ ಸಂಬಂಧಪಟ್ಟಿದ್ದ ಪ್ರಯತ್ನ ಮಾಡಿವ, ಬರುವ ಸೆಪ್ಟೆಂಬರ್ ಒಳಗಡೆ ಮ್ಯಾರೇಜ್ ಅಂತ ಆಗಿ ಆಗುತ್ತಮ್ಮ. ಓಕೆನಾ? ಒಳ್ಳೆಯದಾಗಲಿಮ್ಮ. ಹೋಗಿ ಬನ್ನಿ. ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ನೀವು ಆಯ್ತು ಆಯ್ತು ಅಂತ ಹೇಳುವಾಗ ನಾನು ಇಲ್ಲಿ ಒಂದು 100 ವರ್ಷ ಮಾತಾಡಿ ಆಗಿರ್ತದೆ ಅಲ್ವಾ? ಸೊ ಓಕೆ, ತುಂಬ ಸ್ಲೋ. ಓಕೆ, ಸೊ ಈ ಒಂದು ರಾಶಿ ಏನು ನೋಡಿ, ಈ ಮೀನರಾಶಿ. ಯಾವಾಗ ಮೀನರಾಶಿ ಅಂದ್ರೇನು? ಮೀನರಾಶಿ ಅಂದರೆ ನಮ್ಮ ಒಂದು ದೇಹದ ಪಾಟಲ್ಲಿ ನೋಡಬೇಕಾದ್ರೆ ಪಾದಗಳು ಅಲ್ವಾ? ಮೀನರಾಶಿ ಅಂದರೆ ಪಾದಗಳು. ಇಲ್ಲಿ ಏನಾಗುತ್ತೆ ಪಾದಗಳು ಅಂದರೆ, ಯಾವಾಗ ನಿಮಗೆ ನಿಮ್ಮ ಒಂದು ಸ್ವಂತಿಗೆ ಬೇಕು, ನಿಮ್ಮ ಕಾಲ ಮೇಲೆ ನೀವು ನಿಲ್ಲಬೇಕಾದ್ರೆ ನಿಮ್ಮ ಮೀನರಾಶಿ ಚೆನ್ನಾಗಿರಬೇಕು ಅಂದರೆ ಮಾತ್ರ ನೀವು ಸ್ವಂತಿಗೆ ಇರ್ತದೆ ನಿಮಗೆ, ನಿಮ್ಮ ಕಾಲ ಮೇಲೆ ನೀವು ನಿಲ್ತೀರಾ. ಒಂದು ವೇಳೆ ಮೀನರಾಶಿ ಚೆನ್ನಾಗಿಲ್ಲ, ಅಲ್ಲಿ ಅದು ಎಲ್ಲೋ ಒಂದು ಕಡೆ ತೊಂದರೆಗೊಳಗಾಗಿಬಿಟ್ಟಿದೆ ಅಂದರೆ ನಿಮ್ಮ ಕಾಲ ಮೇಲೆ ನಿಲ್ಲಕ್ಕೆ ಬಿಡೋದಿಲ್ಲ, ನೀವು ಡಿಪೆಂಡ್ ಆಗ್ತೀರಾ ಅಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರ್ತದೆ. ಓಕೆನಾ? ಗೊತ್ತಾಗ್ಬಿಡುತ್ತೆ. ಮೀನರಾಶಿಯಲ್ಲಿರುವಂಥ ಪ್ಲಾನೆಟ್ನ ದಶೆ ನಡೆಯುತ್ತೆ ಅಥವಾ ಗುರು ದಶೆ ನಡೆಯುತ್ತೆ. ಆ ಮೂಮೆಂಟಲ್ಲಿ ನೀವು ಸ್ವಂತಿಕೆಯನ್ನು ಪಡ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯತೆ ಉಂಟು. ಆ ಮೂಮೆಂಟಲ್ಲಿ ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ತೀರಾ, ಅನ್ಯಥಾ ಅಷ್ಟು ಸುಲಭದಲ್ಲದು ಬಿಡುವುದಿಲ್ಲ. ಒಂದು ವೇಳೆ ಮೀನರಾಶಿ ಅಲ್ಲಿ ಕೆಟ್ಟೋಗಿಬಿಟ್ಟಿದೆ, ಮೀನರಾಶಿಯ ಮೇಲೆ ದುಷ್ಟ ಗ್ರಹಗಳ ಒಂದು ಪ್ರಭಾವ ಇದೆ ಅಂತಾದರೆ ನಮ್ಮ ಕಾಲ ಮೇಲೆ ನಿಂತ್ಕೊಳ್ಳಿಕ್ಕೆ ಅದು ಬಿಡುವ ಡಿಪೆಂಡ್ ಅಂದರೆ ಏನು, ಸಾಲ ಮಾಡ್ಕೊಂಡು ಜೀವನ ಮಾಡಬೇಕು ಕೆಲವೊಂದು ಬಾರಿ, ಅಥವಾ ಯಾರಿಗಾದರೂ ಡಿಪೆಂಡ್ ಆಗಿಯೇ ಜೀವನ ಮಾಡಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗಿರ್ತದೆ. ಒಂದು ವೇಳೆ ಮೀನರಾಶಿ ಚೆನ್ನಾಗಿದೆ ಅಂದರೆ ಪರವಾಗಿಲ್ಲ, ತುಂಬ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗಿದೆ. ಅದರ ಜೊತೆಗೆ ಮೀನರಾಶಿ ಅಂದರೆ ಅದು ನಿಮ್ಮ ಬೆಡ್ರೂಮ್ ಕೂಡ. ಸೊ ಬೆಡ್ರೂಮ್ ಲೈಫ್ ಕೂಡ ತುಂಬ ಚೆನ್ನಾಗಿರಲ್ಲ ಯಾವಾಗ ಮೀನರಾಶಿ ಕೆಟ್ಟೋಗುತ್ತೆ. ಇದರಲ್ಲೇ ಗೊತ್ತಾಗುತ್ತೆ ನಿಮಗೆ ಮದುವೆ ಆಗಿದ್ದರೆ ನಿಮ್ಮ ಬೆಡ್ರೂಮ್ ಲೈಫ್ ಹೇಗಿದೆ ಅದನ್ನು ಅನಲೈಸ್ ಮಾಡ್ಕೊಳ್ಳಿ. ಬೆಡ್ರೂಮಲ್ಲಿ ಹೋದ ತಕ್ಷಣ ಜಗಳ ಮಾಡ್ಕೊಳ್ತೀವಿ, ಹೊಯ್ಕಾಯಿ ಮಾಡ್ತೀರಾ, ಹೊಡೆದಾಡ್ಕೊಳ್ತೀರಾ, ಅಥವಾ ರಿಲ್ಯಾಕ್ಸ್ ಆಗಿ ಮಲಗ್ತೀರಾ, ಇದನ್ನು ನೋಡ್ಕೊಳ್ಳಿ. ಒಂದು ವೇಳೆ ಆ ರೀತಿ ಉಂಟು ಅಂತಾದರೆ, ರಿಲ್ಯಾಕ್ಸ್ ಆಗಿ ಮಲಗ್ತೀರಿ ಅಂತಾದರೆ, ನಿಮಗೆ ಒಳ್ಳೆ ನಿದ್ದೆ ಬರುತ್ತೆ ಅಂತಾದರೆ ಡೆಫಿನೆಟ್ ಆಗಿ ನಿಮ್ಮ ಮೀನರಾಶಿ ತುಂಬ ಚೆನ್ನಾಗಿದೆ ಅಂತ ಅರ್ಥ. ಒಂದು ವೇಳೆ ಮೀನರಾಶಿ ಚೆನ್ನಾಗಿಲ್ಲ ಅಂದರೆ ಏನಾಗುತ್ತೆ, ಒಂದು ಕೆಲವೊಮ್ಮೆ ನಿದ್ದೆ ಬರಲಿಕ್ಕೆ ಬಿಡುವುದಿಲ್ಲ, ಇನ್ನು ಕೆಲವೊಮ್ಮೆ ಗಂಡ ಹೆಂಡತಿ ಬೆಡ್ರೂಮ್ ಪ್ರವೇಶ ಮಾಡಿದ ತಕ್ಷಣ ಜಗಳ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಇನ್ನು ಕೆಲವೊಂದು ಬಾರಿ ಅದೇ ಹೊಡೆದಾಡ್ಕೊಳ್ಳುವವರು ಕೂಡ ಇದ್ದೇ ಇರ್ತಾರೆ. ಸೊ ಇದನ್ನು ನಾವು ಗಮನದಲ್ಲಿಸ್ಕೊಂಡ್ರೆ ಮೀನರಾಶಿ ಹೇಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ ಮೋಕ್ಷ ಈ ಒಂದು ಜನ್ಮದಲ್ಲಿಯೇ ಸಿಗುತ್ತಾ ಅಥವಾ ಇಲ್ಲ ಅಂತ ಬೆಡ್ರೂಮ್ ಲೈಫನ್ನು ನೋಡಿದಾಗ ಕನ್ಫರ್ಮ್ ಆಗುತ್ತೆ. ಬೆಡ್ರೂಮ್ ಲೈಫ್ ಚೆನ್ನಾಗಿದೆ, ಪರವಾಗಿಲ್ಲ, ರಿಲ್ಯಾಕ್ಸ್ ಉಂಟು, ನನಗೆ ತುಂಬ ಹ್ಯಾಪಿ, ನಾನು ಹೆಂಡತಿ ಎಲ್ಲ ತುಂಬ ಹ್ಯಾಪಿ ಅಂತ ನಿಮ್ಮ ಮನಸ್ಸಿಗೆ ಬಂದರೆ ಈ ಜನ್ಮದಲ್ಲಿ ಮೋಕ್ಷ ಕೂಡ ಸಿಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅಥವಾ ನಿಮ್ಮ ಕರ್ಮಕ್ಕೆ ಏನು ಇಷ್ಟವರೆಗೆ ನೀವು ತುಂಬ ಕೆಟ್ಟ ಕೆಲಸ ಕಾರಣ ಅದರಲ್ಲಿ ನಿಮಗೆ ಕ್ಲೆನ್ಸಿಂಗ್ ಆಗುತ್ತಾ ಉಂಟು, ಕ್ಲೆನ್ಸಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ, ಅಥವಾ ನಿಮ್ಮ ಹೋದ ಜನ್ಮದ ಕರ್ಮ ಏನುಂಟು ಅದು ಚೆನ್ನಾಗಿದೆ ಅಂತ ಅರ್ಥ. ಯಾವಾಗ 12ನೇ ಮನೆಯ ಅಧಿಪತಿ, 12ನೇ ಮನೆಯ ರಾಶಿ, 12ನೇ ಮನೆ ರಾಶಿ ಯಾವುದೇ ಇರಲಿ, ಮೀನರಾಶಿ ಮತ್ತು 12ನೇ ಮನೆ ರಾಶಿ ಇದರ ದಶಾಭುಕ್ತಿ ನಡೆದಾಗ ವಿಶೇಷ ರೀತಿಯಲ್ಲಿ ನಿಮ್ಮ ಪ್ರಯತ್ನದಿಂದ ಯಾವುದೇ ಕೆಲಸ ನಡೆಯುವುದಿಲ್ಲ, ಬಟ್ ಕೆಲಸ ಕಾರ್ಯಗಳು ತನ್ನಿಂದಾನೇ ಆಗ್ತಾ ಹೋಗ್ತವೆ. ಯಾಕಂದರೆ ಅದು ಹೋದ ಜನ್ಮದಲ್ಲಿ ಮಾಡಿದಂತಹ ಪುಣ್ಯ ಅಥವಾ ಕೆಟ್ಟ ಫಲ, ಪುಣ್ಯದ ಫಲ ಅಥವಾ ಕೆಟ್ಟ ಫಲ ಎರಡರಲ್ಲಿ ಒಂದು ರಿಫ್ಲೆಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಪುಣ್ಯ ಫಲ ಅಂತಾದರೆ ತನ್ನಿಂದಾನೇ ಒಳ್ಳೆ ಕೆಲಸ ಕಾರ್ಯಗಳಾಗ್ತವೆ, ಕೆಟ್ಟ ಫಲ ಅಂದರೆ ತನ್ನಿಂದಾನೇ ಕೆಟ್ಟ ಕೆಲಸ ಕಾರ್ಯಗಳು ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ನೆನಪಿಟ್ಕೊಂಡ್ರೆ ತುಂಬ ಚೆನ್ನಾಗಿದೆ. ಅದಕ್ಕೆ ಈ ಜಾತಕ ಅಂದ್ರೇ ಹಾಗೇ, ಅದೆಲ್ಲವನ್ನು ಕೂಡ ಬಿಚ್ಚಿಡುತ್ತೆ ನಿಮ್ಮ ಮುಂದೆ. ನಿಮ್ಮ ಲೈಫ್ ಹೇಗಿರ್ತದೆ, ಏನಿರ್ತೀರ ಅಲ್ವ, ಎಲ್ಲ ಜೀವನವನ್ನು ಬಿಚ್ಚಿಡುತ್ತೆ. ಅದಕ್ಕೋಸ್ಕರ ಇದನ್ನೆಲ್ಲ ತಿಳಿಯುವ ಸಲುವಾಗಿ ಬೃಹತ್ ಪರಾಶರ ಹೋರಾಶಾಸ್ತ್ರ ಅಂತ ಕ್ಲಾಸ್ ಮಾಡ್ತಾ ಇದ್ದೀನಿ ಉಡುಪಿಯಲ್ಲಿ. ಬರುವ ಮೇ 9ನೇ ತಾರೀಕಿಗೆ, ಮೇ 9, 10 ಮತ್ತು 16, 17 4 ದಿನದ ಕ್ಲಾಸ್ ಇರ್ತದೆ. ಬೇಸಿಕ್ಕಿನಲ್ಲೇ ಕಲಿಸಿಕೊಡ್ತೇನೆ. ಅದರಲ್ಲಿ ವಿಶೇಷ ರೀತಿಯಲ್ಲಿ ರಾಶಿಗಳ ಬಗ್ಗೆ, ಭಾವಗಳ ಬಗ್ಗೆ, ಮತ್ತು ಪ್ರಿಡಿಕ್ಷನ್ ಯಾವ ರೀತಿ ಬರುತ್ತೆ, ಅನಂತರ ಪರಿಭ್ರಮಣ ಪದ್ಧತಿ, ಭೃಗುಚಕ್ರ ಅದು ಹೇಗೆ ಕೆಲಸ ಮಾಡ್ತದೆ, ಅದರ ವಿಶೇಷತೆ ಏನಿರ್ತದೆ, ಯಾವ ರೀತಿ ಪ್ರಿಡಿಕ್ಟ್ ಮಾಡ್ಬೋದು, ಪ್ರತಿಯೊಬ್ಬರಿಗೂ ಈ ವರ್ಷ ಹೇಗೆ ಹೋಗ್ತದೆ, ಈ ತಿಂಗಳು ಹೇಗೆ ಹೋಗ್ತದೆ, ಅದನ್ನು ಹೇಗಪ್ಪ ನೋಡ್ಕೊಳ್ಳೋದು ಅಕ್ಯುರೇಟಾಗಿ 100% ಆಗಿ ಖಂಡಿತ ಅದರ ಮುಖಾಂತರ ನಮಗೆ ಗೊತ್ತಾಗುತ್ತೆ. ಸೊ ಕಲೀಲಿಕ್ಕೆ ಇಚ್ಛೆ ಉಳ್ಳವರು ನನ್ನ ನಂಬರ್ಗೆ ಕರೆ ಮಾಡಿ ಸೀಟನ್ನು ಕಾದಿರಿಸಿ ಅಂತ ಹೇಳ್ತೇನೆ. ಮೇ 9ನೇ ತಾರೀಕು, 10ನೇ ತಾರೀಕು ಮತ್ತು 16 ಮತ್ತು 17 ಉಡುಪಿಯ ಪಂಚರತ್ನ ಪ್ಯಾರಡೈಸ್ ಕೋರ್ಟ್ ರೋಡಲ್ಲಿ ಇರುವಂಥ ಹೋಟೆಲ್, ಅಲ್ಲಿ ಈ ಒಂದು ಕ್ಲಾಸ್ ನಡೆಯುತ್ತೆ. ಬನ್ನಿ, ನಿಮ್ಮ ಒಂದು ನಂಬರನ್ನು ನೋಟ್ ಮಾಡ್ಕೊಳ್ಳಿ, ನಿಮ್ಮ ಸೀಟನ್ನು ಕಾದಿರಿಸ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಜ್ಯೋತಿಷ ಕಲಿಯುವವರಿಗಂತೂ ವಿಶೇಷ ರೀತಿಯಲ್ಲಿರುವಂಥದ್ದು. ಇಲ್ಲಿ ಏನಾಗುತ್ತೆ ಅಂದರೆ ನಮ್ಮಲ್ಲಿ ತುಂಬ ಜನ ಪ್ರೆಡಿಕ್ಷನ್ ಮಾಡಲಿಕ್ಕೆ ಬರೋದಿಲ್ಲ, ತುಂಬ ಜನಕ್ಕೆ ಬರಲ್ಲ ಅಲ್ವಾ ಪ್ರೆಡಿಕ್ಷನ್ ಮಾಡೋಕ್ಕೆ. ನೀವು 100 ಆಸ್ಟ್ರಾಲಜರ್ ತೆಗೆದುಕೊಂಡ್ರೆ ಒಂದು 5 ಜನ ಅಷ್ಟೇ ಪ್ರೆಡಿಕ್ಟ್ ಮಾಡಬಲ್ಲರು, ಮತ್ತು ಇರುವ 95 ಜನ ಕೂಡ ಏನು ಮಾಡ್ತಾರೆ, ಪರಿಹಾರ ಮಾತ್ರ ಕೊಡ್ತಾರೆ. ಅದು ಮಾಡಿ, ಇದು ಮಾಡಿ, ಆ ಪೂಜೆ ಮಾಡಿ, ಈ ಪೂಜೆ ಮಾಡಿ, ಆ ಯಂತ್ರ ಇಟ್ಕೊಳ್ಳಿ, ಈ ಮಂತ್ರ ಪಠ ನೋಡಿ, ಈ ರೀತಿಯ ಪರಿಹಾರ ಕೊಡುವವರು ಇರ್ತಾರೆ ಹೊರತು ಅವರಿಗೆ ಪ್ರೆಡಿಕ್ಷನ್ ಬರಲ್ಲ. ಅಲ್ಲಿ ಅದು ಪ್ರೆಡಿಕ್ಷನ್ ಬರಬೇಕು. ನೀವು ಕೂಡ ಪ್ರೆಡಿಕ್ಷನ್ ಮಾಡಬೇಕು. ಅವನು ಬಂದು ನಿಂತರೆ ನೀವು ಕೇಳಬೇಕಾಗಿಲ್ಲ, ಅವ ಎದುರಿಗೆ ಬಂದ ಯಾಕೆ ಬಂದಿದ್ದಂದರೆ ಜಾತಕ ನೋಡಿನೇ ಗೊತ್ತಾಗಬೇಕು. ನೀವು ಪಟ್ ಅಂತ ಹೇಳಿಬಿಡಬೇಕು ಅವ್ರಿಗೆ, ಈ ರೀತಿಯಾಗಿ ಉಂಟು, ಈ ರೀತಿಯಾಗಿ ಉಂಟು ಅಂತ. ಅವನಿಗೂ ಖುಷಿಯಾಗುತ್ತೆ, ಅವನಿಗೂ ಒಂದು ನಂಬಿಕೆ ಬರುತ್ತೆ. ಸೊ ನಿಮಗೂ ಒಂದು ನಿಮ್ಮ ಕಲ್ತಂಥ ವಿದ್ಯೆ ಕೂಡ ಒಂದು ಬೆಲೆ ಬರುತ್ತೆ. ಸೊ ಅದಕ್ಕೋಸ್ಕರ ಅಂಥದ್ದೇ ಕಲಿಬೇಕು ಅಂತಾದರೆ ದಯವಿಟ್ಟು ನನ್ನ ಕ್ಲಾಸನ್ನು ಜಾಯಿನ್ ಮಾಡಿ, ಖಂಡಿತವಾಗಿ ಕಲಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಇಷ್ಟವರೆಗೂ ಕೂಡ ನಾನು ಮಂಗಳೂರು, ಶಿವಮೊಗ್ಗ, ಬೆಂಗಳೂರಲ್ಲಿ ಬಹಳಷ್ಟು ಕ್ಲಾಸ್ ಮಾಡಿದ್ದೇನೆ, ಸಕ್ಸಸ್ಪೂರ್ವಕವಾಗಿ ಮಾಡಿದ್ದೇನೆ, ತುಂಬ ಪ್ರಚಂಡ ಯಶಸ್ಸನ್ನು ಗಳಿಸಿದಂಥ ಕ್ಲಾಸ್ಗಳು ಅವೆಲ್ಲ. ಸೊ ಇಲ್ಲಿ ಮಾಡ್ತಾ ಇರೋ ಕ್ಲಾಸೇ ಬೇರೆ, ಇದು ಮತ್ತೆ ಡಿಫ್ರೆಂಟ್ ಆಗಿರ್ತದೆ ಅಲ್ವ. ನನ್ನ ಕ್ಲಾಸು ಪ್ರತಿಯೊಂದರಲ್ಲೂ ಡಿಫ್ರೆಂಟೇ ಆಗಿರುವಂಥದ್ದು. ಇಷ್ಟವರೆಗೆ ಸ್ಟನ್ನಿಂಗ್ ಪ್ರೆಡಿಕ್ಷನ್ ಅಂತ ಕ್ಲಾಸ್ ಮಾಡಿದೆ, ಆನಂತರ ಸೂಪರ್ ಆಸ್ಟ್ರಾಲಜಿ ಪ್ರೆಡಿಕ್ಟಿವ್ ಟೆಕ್ನಿಕ್ ಅಂತ ಕ್ಲಾಸ್ ಮಾಡಿದೆ, ಈಗ ಮಾಡ್ತಾ ಇರುವಂಥದ್ದು ಬೃಹತ್ ಪರಾಶರ ಹೋರಾಶಾಸ್ತ್ರ. ಓಕೆನಾ? ಸೊ ಬಂದು ಕಲಿಯೋಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರ್ತಾರೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ನಮಸ್ತೆ ಸರ್. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ದೀರಾ ಮೇಲಿಂದ? ನಾನು ವಿದ್ಯಾ ಅಂತ ಮಂಗಳೂರಿಂದ ಮಾತಾಡ್ತಿದ್ದೀನಿ. ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಸರ್ ನನ್ನ ಮಗನ ಬಗ್ಗೆ ಕೇಳಿಕಿತ್ತು. ಸರಿ, ಮಗನ ಹೆಸರು, ಹುಟ್ಟಿದ ದಿನಾಂಕ? ಸಾಯಿ ಅತುಲ್. ಓಕೆ. ದಿನಾಂಕ ಜನವರಿ 22 9:21 AM. ಸರಿ ಹೇಳಮ್ಮ. ಕುಂಭಲಗ್ನ. ಅಮ್ಮ ಒಂದು ನಿಮಿಷ, ಒಂದು ನಿಮಿಷಮ್ಮ, ಒಂದು ಅದೊಂದು ಸೀಕ್ವೆನ್ಸ್ ಅಲ್ಲಿ ಹೇಳಿಮ್ಮ. ಸಾಯಿ ಅತುಲ್. ಓಕೆ. ಉತ್ತರ ಭಾದ್ರ ನಕ್ಷತ್ರ, ಮೀನ ರಾಶಿ. ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿ ಹೇಳಿಮ್ಮ. 22/1. ಓಕೆ. 1999. ಓಕೆ. ಸಮಯ 9:21 AM. 9:21 AM. ಹುಟ್ಟಿದೆಲ್ಲಿಮ್ಮ? ಹುಟ್ಟಿದೆಲ್ಲಿ? ಹುಟ್ಟಿದ ಮಂಗಳೂರಲ್ಲಿ. ಮಂಗಳೂರಲ್ಲಿ. ಓಕೆ. ಓದಿ ಆಯ್ತಮ್ಮ ಈಗ? ಇಲ್ಲ, ಡಿಗ್ರಿಯಲ್ಲಿ ಹೋಗ್ತಿದ್ದಾನೆ ಅವನು. ಸೊ ಏನ್ ತಿಳ್ಕೊಬೇಕಮ್ಮ ಮತ್ತೆ ಇದರಲ್ಲಿ ನಿಮಗೆ? ಉತ್ತರ ಭಾದ್ರ ನಕ್ಷತ್ರ, ಮೀನರಾಶಿ, ಜಾತಕ, ಆರೋಗ್ಯ ಮತ್ತೆ ಒಂದು ಎಜುಕೇಶನ್ ಎಲ್ಲ ಬೇಕಿತ್ತು ನನಗೆ. ಅಂದ್ರೆ ಸರಿ ಸ್ವಲ್ಪ ಇಂಟ್ರೆಸ್ಟ್ ಕೊಡ್ದಿಲ್ಲ ಈಗ ಓದಿ ಕಲಿದ್ರಲ್ಲಿ ಅವನು. ಸೊ ಬುಧ ದಶೆ ನಡೀತಂಟಮ್ಮ. ಬುಧ ಬಂದು ಈ ಜಾತಕಕ್ಕೆ ಅಷ್ಟಮಾಧಿಪತಿ, ಆನಂತರ ಆತ ಪಂಚಮಾಧಿಪತಿ. ಪಂಚಮಾಧಿಪತಿಯ ದಶೆ ನಡೀತಂಟು. ಈ ದಶೆಯಲ್ಲಿ ಏನಾಗುತ್ತೆ, ಸಪ್ತಮ ಭಾವ ಆಕ್ಟಿವೇಶನ್ ಆಗಿದೆ. ಆರೋಗ್ಯದ ಬಗ್ಗೆ ತುಂಬ ಗಮನ ಕೊಡಬೇಕಂತಂಟಮ್ಮ. ಮಾರಕಸ್ಥಾನ ಆಕ್ಟಿವೇಶನ್ ಉಂಟು. ಮಾರಕಸ್ಥಾನ ಆಕ್ಟಿವೇಶನ್ ಇರೋದರಿಂದ ಆರೋಗ್ಯದ ಬಗ್ಗೆ ತುಂಬ ಗಮನ ಕೊಡಬೇಕಂತ ಇಂಡಿಕೇಶನ್ ಉಂಟಮ್ಮ. ಅದರ ಜೊತೆಗೆ ಏನಾಗುತ್ತೆ ಅಂದರೆ, ಲಗ್ನದಲ್ಲಿ ಮಾಂದಿ ಬಂದು ಸೇರ್ಕೊಂಡ್ಬಿಟ್ಟಿದ್ದೇನೆ, ಒಳ್ಳೆ ಲಕ್ಷಣ ಅಲ್ಲ ಅಂತ ಹೇಳ್ತೇನೆ. ಮಾಂದಿ ಬಂದು ಲಗ್ನದಲ್ಲಿ ಸೇರ್ಕೊಂಡಿರೋದು ಇಲ್ಲಿ ಇದರಲ್ಲಿ ಏನಾಗುತ್ತೆ, ಇದು ಕೂಡ ಆರೋಗ್ಯದ ವಿಚಾರದಲ್ಲಿ ಪ್ರಾಬ್ಲಮ್ಗಳನ್ನು ಕ್ರಿಯೇಟ್ ಮಾಡ್ತಾನೆ ಆತ. ನಾನು ಹೇಳಿದ್ರೆ ನಿಮ್ಮ ಕುಟುಂಬದ ದೈವ ಯಾವುದುಂಟಮ್ಮ, ಅಲ್ಲಿನೇ ಹೋಗಿ ನೀವು ಹರಕೆ ಮಾಡ್ಕೊಳ್ಬೇಕಮ್ಮ. ಅಲ್ಲಿನೇ ಹೋಗಿ ಹರಕೆ ಮಾಡಿಕೊಂಡು ಅಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಅವ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಬೇಕಮ್ಮ. ಇದರ ಮುಖಾಂತರ ಈ ಜಾತಕ ತುಂಬ ಫೇವರಬಲ್ ಆಗಿ ಮುಂದುವರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ. ಓಕೆನಾ? ಇಲ್ಲ ಸರ್, ಅದು ನಮಗೆ ಮನೇಲಿ ವರ್ಷ ಮನೇಲಿ ಮಾಡ್ತಾರೆ ದೈವಗಳಿಗೆ, ಅದೇ ನಮ್ಮದು ಮೇನ್ ಇರುವುದು. ಸೊ ನಿಮ್ಮ ಮಗನಿಗೆ ಹೇಳಿಮ್ಮ, ಅಲ್ಲಿ ಹೋಗಿನೇ ಅದಕ್ಕೇನೆ ಆರೈಕೆ ಮಾಡ್ಕೊಳ್ಬೇಕು. ನಿಮ್ಮ ದೈವಕ್ಕೇನೆ ಆರೈಕೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತಮ್ಮ. ಅಂದ್ರೆ ಮನೇಲಿ ಮಾಡುದಲ್ಲ ನಾವು, ಅಂದ್ರೆ ಮನೇಲಿ ಹೋಗ್ತೇವೆ ನಾವು, ಅದರಲ್ಲಿ ವರ್ಷಕ್ಕೊಮ್ಮೆ ಹೋಗಿ ಪೂಜೆ ಮಾಡ್ತೇವೆ. ನಾನೇನು ಹೇಳ್ತಿದ್ದೀನಮ್ಮ, ನಿಮ್ಮ ಮಗನನ್ನ ಕಳಿಸಿ ಅಂತ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಬಗ್ಗೆ ಮಾತಾಡ್ತಾನೆ ಇಲ್ಲಮ್ಮ. ನೀವು ಕುಟುಂಬದವ್ರು ಹೋಗ್ತೀರಿ, ನೀವು ಗೊತ್ತಿಲ್ಲ. ನಿಮ್ಮ ಮಗನೇ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬರ್ಬೇಕು. ಬರೀ ಅಲ್ಲಿ ಹೋಗಿ ಆಟ ಆಡಿ ಕೂತ್ಕೊಳ್ಳೋದಲ್ಲ, ಅಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಹೇಳಿ ಮಗನ ಹತ್ರ. ಓಕೆನಾ? ತಂದೆ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರೆ ಮಗ ಎಲ್ಲೋ ಒಂದ್ ಕಡೆ ಆಟ ಆಡ್ತಾ ಇರ್ತಾನೆ, ಅದು ಬೇಕಾಗಿಲ್ಲ. ಯಾರ ಹತ್ರ ಫೋನಲ್ಲಿ ಮಾತಾಡ್ತಾ ಇರ್ತಾನೆ, ಅದು ಬೇಕಾಗಿಲ್ಲ. ತಂದೆ ಜೊತೆಗೆ ನಿಂತ್ಕೊಂಡು ಅವನೇ ಬೇಡ್ಕೊಳ್ಬೇಕಮ್ಮ. ಓಕೆನಾ? ನಿಮ್ಗೆ ಇದು ಅರ್ಥ ಆಗಲ್ಲ, ಹೋಗ್ತಾನೆ 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 ಅಂತಿರೋ. ನಂಗೆ ಗೊತ್ತು ಅವ್ರು ಹೋದ್ರೆ ಏನು ಮಾಡ್ತಾರೆ ಅಂತ. ಯಂಗ್ ಸ್ಟಾರ್ಸ್ ಅಲ್ಲಿ ಏನು ಮಾಡ್ತಾರೆ, ಹೋದ್ರೆ ಅಲ್ಲಿ ದೈವದ ಹತ್ರ ಯಾರು ಇರುವುದಿಲ್ಲ, ಎಲ್ಲ ಫೋನ್ ಇಟ್ಕೊಂಡು ಅಲ್ಲಿ ತೆಂಗಿನ ತೋಟದಲ್ಲಿ ಇರ್ತಾರೆ. ಗೊತ್ತಾ ನಿಮ್ಗೆ? ಎಲ್ಲ ಮಾಡ್ತಾರೆ, ಕೆಲಸ ಮಾಡ್ಕೊಂಡು ಎಲ್ಲ ಇರುವುದು ಫೋನ್ ಅಲ್ಲಿ. ಅರ್ಥ ಆಯ್ತಾ ನಿಮ್ಗೆ? ಅದು ಎಲ್ಲರನ್ನ ನಾನು ನೋಡಿದ್ದೇನೆ, ನನಗೆ ಎಲ್ಲರೂ ಗೊತ್ತು. ಅದಕ್ಕೋಸ್ಕರ ನೀವೇನು ಹೇಳ್ಬೇಕಂತ ಪರವಾಗಿಲ್ಲಮ್ಮ, ಪರವಾಗಿಲ್ಲಮ್ಮ. ನಿಮ್ಮ ಮಗ ಚೆನ್ನಾಗಿದ್ದಾನೆ, ಓಕೆ, ನೋ ಪ್ರಾಬ್ಲಮ್. ಬಟ್ ಈಗ ಏನ್ ಮಾಡಿ, ಅಲ್ಲಿ ಹೋಗಿ ಆರೈಕೆ ಮಾಡ್ಕೊಳ್ಳಿ ಕೇಳಿಮ್ಮ. ದೈವನೇ ಅವನನ್ನ ಕಾಪಾಡಬೇಕು, ಬೇರೆ ಯಾವ್ದು ಕೂಡ ಇಲ್ಲ. ಯಾಕಂದ್ರೆ ಲಗ್ನದಲ್ಲಿ ಮಾಂದಿ ಇದ್ದಾನೆ. ಮಾಂದಿ ಲಗ್ನದಲ್ಲಿರುವಾಗ ದೈಹಿಕ ಸುಖವನ್ನು ದೈವದ ಮುಖಾಂತರ ಪಡಿಬೇಕಂದ್ರೆ ಇಂಡಿಕೇಶನ್ ಉಂಟಮ್ಮ. ಅಷ್ಟು ಮಾಡ್ಕೊಳ್ಳಿ, ಬೇರೆ ಏನು ಬೇಕಾಗಿಲ್ಲ. ಓಕೆನಾ? ಒಳ್ಳೇದಾಗ್ಲಿಮ್ಮ. ಹೋಗಿ ಬನ್ನಿ. ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳಮ್ಮ. ಅಲ್ವಾ, ನಿಮ್ಮ ಮಕ್ಕಳು ಹೇಗಿರ್ತಾರೆ, ಏನಿದೆ, ಏನು ಯಂಗ್ಸ್ಟರ್ಸ್ ಎಲ್ಲ ಆಗಿರ್ತಾರೆ ಅಲ್ವಾ, ಒಂದು ಡ್ರೈವಿಂಗ್ ಮಾಡಬೇಕಾದ್ರೂ ಕೂಡ ಹೀಗೆ ಇಟ್ಕೊಂಡು ಅಲ್ವಾ, ಒಂದು ದೈವದ ಆರೈಕೆ ಮಾಡ್ಕೊಳ್ಬೇಕಾದ್ರೂ ಕೂಡ ಅಲ್ಲಿ ಏನೋ ಆರೈಕೆ ಇವ್ರದ್ದು ಒಂದು ಶೂಟಿಂಗ್ ಮಾಡ್ತಾ ಇರ್ತಾರೆ, ಅದರದೆಲ್ಲ ತೆಗಿತಾ ಇರ್ತಾರೆ ಅಥವಾ ಮಾತಾಡ್ತಾ ಇರ್ತಾರೆ. ನಮಗೆ ಗೊತ್ತಿಲ್ಲ ಅವರೆಲ್ಲ ಹೇಗಿರ್ತಾರೆ ಅಂತ. ಅದೇ ರೀತಿ ಇರ್ತಾರೆ, ಹೋಗ್ಲಿಕ್ಕೆ ಎಲ್ಲ ಹೋಗ್ತಾರೆ. ಬಟ್ ಅಲ್ಲಿ ಯಾರು ಆರೈಕೆ ಮಾಡಿ ಾರೆ ಯಾರು ದೈವದ ಎದುರು ಬಂದು ನಿಂತ್ಕೊಳ್ತಾರೆ, ಭಯಭಕ್ತಿ ಯಾರಿಗೆ ಉಂಟು, ಯಾರಿಗೂ ಕೂಡ ಇರುವುದಿಲ್ಲ ಅಂತ ಹೇಳ್ತೀನಿ. ಈಗಿನ ಕಾಲದಲ್ಲಿ ಅಂಥ ಪರಿಸ್ಥಿತಿ. ಒಂದು 100 ಜನನ ಒಟ್ಟಾಗಿ ಹಾಕಿದ್ರೆ ಒಂದು 20 ಜನ, ಓಕೆ, 80 ಜನ ಇದೇ ರೀತಿ ನಾನು ಹೇಳಿದ ರೀತಿಯೇ ಇರ್ತಾರಪ್ಪ. ಅದಕ್ಕೋಸ್ಕರ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ. ನಾವು ಬರೀ ಹೋಗ್ತೇವೆ, ನಾವು ಪ್ರತಿ ವರ್ಷ ಯಾಕೆ ಹೋಗ್ತೀರಿ? ಕೋಳಿ ಇರ್ತದಲ್ಲ, ಅದಕ್ಕೆ ಹೋಗ್ತೀರಾ, ಬೇರೆ ಯಾಕೆ ಹೋಗ್ತೀರಾ? ನೀವು ಏನು ಅಡಿಕೆ ಮಾಡ್ಕೊಳ್ತೀರ ಅಲ್ಲಿ ಹೋಗಿ ಅಲ್ವಾ? ಏನು ದೇವರ ಸೇವೆ ಮಾಡ್ತೀರಾ ನೀವು? ಮಾಡ್ತೀರಾ ಅದಕ್ಕೆ ನೋಡ್ಕೊಳ್ಳಿ. ಓಕೆ, ಮಾಡಿಲ್ಲ ಅಂದರೆ ಇದನ್ನು ನೋಡ್ಕೊಳ್ಬೇಕಾಗಿದೆ. ಓಕೆ, ಗೊತ್ತಾಯ್ತು. ಸೊ ಏನು ಮಾಡೋಣ ಈಗ, ಈ ಒಂದು ಮೀನರಾಶಿ ಬಗ್ಗೆ ಗೊತ್ತಾಯ್ತು ನಿಮಗೆ. ಸೊ ಮೀನರಾಶಿ ತುಂಬ ಚೆನ್ನಾಗಿ ಇರಬೇಕು. ಮೀನರಾಶಿನ ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ಬೆಡ್ರೂಮ್ ಲೈಫ್ ತುಂಬ ಚೆನ್ನಾಗಿರಬೇಕಪ್ಪ. ಅಂದರೆ ನೋಡಿ, ಇಲ್ಲೇನಾಗುತ್ತೆ, ನೈಸರ್ಗಿಕ ಜನ್ಮಗುಂಡ್ಲಿ 12ನೇ ಮನೆ ಮೀನರಾಶಿ, ಅದಕ್ಕೆ ಎದುರುಗಡೆ ಇರುವಂಥ ರಾಶಿ ಯಾವುದು? ಕನ್ಯಾ ರಾಶಿ. ಓಕೆನಾ? ಕನ್ಯಾ ರಾಶಿ 12ನೇ ಮನೆ ರಾಶಿ ವಿಶೇಷ ರೀತಿಯಲ್ಲಿ ಅದಕ್ಕೆ ಶಕ್ತಿ ಪರಾಶಕ್ತಿ, ಅಲ್ಲಿಂದ ಅಂದರೆ ದೇವರಿಂದ ಬರುವಂಥ ಶಕ್ತಿ ಅದು. ಅದೇ ರೀತಿ ಯಾವಾಗ ಕನ್ಯಾರಾಶಿ ಕೆಲಸ ಮಾಡ್ತದೆ, ಅದು ಈ ಜಗತ್ತಿನಲ್ಲಿರುವಂಥವ್ರು, ನಮ್ಮ ಜೊತೆ ಇರುವಂಥವ್ರು, ಭೂಮಿಯಲ್ಲಿರುವಂಥವ್ರ ಶಕ್ತಿ, ಅವರ ಮುಖಾಂತರ ನಿಮಗೆ ಬ್ಲೆಸ್ಸಿಂಗ್ ಬರುತ್ತೆ ಅಥವಾ ಅವರು ನಿಮಗೆ ಸಹಾಯ ಮಾಡ್ತಾರೆ. ಅದರ ಜೊತೆಗೆ ಯಾವಾಗ ಮೀನರಾಶಿ ಕೆಲಸ ಮಾಡ್ತದೆ, ಪರಾಶಕ್ತಿನೇ ಕೆಲಸ ಮಾಡಬೇಕಾಗುತ್ತೆ. ಅದೇ ರೀತಿ ಈ ಧನು ಲಗ್ನದವರಿಗೆ ಮನೆ ಆಗಬೇಕಂದ್ರೂ ಕೂಡ ಅಲ್ಲಿ ಎಲ್ಲೋ ಒಂದು ಕಡೆ ಪರಾಶಕ್ತಿನೇ ಕೆಲಸ ಮಾಡಬೇಕು, ಅಂದ್ರೇ ಒಳ್ಳೆ ಮನೆ ಆಗುತ್ತೆ ಅವರಿಗೆ. ಒಂದು ವೇಳೆ ಮೀನರಾಶಿಯಲ್ಲಿ ಯಾವುದೇ ಗ್ರಹ ಇದ್ದರೂ ಕೂಡ, ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಸಪ್ತಮಾಧಿಪತಿ ಬಂದು ಮೀನರಾಶಿಯಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನಂತಾದರೆ, ನಿಮ್ಮ ಒಂದು ಮದುವೆ ನಿಮ್ಮ ಸ್ವಪ್ರಯತ್ನದಿಂದ ಆಗುತ್ತೆ ಮತ್ತು ಪರಾಶಕ್ತಿಯ ದಯೆಯಿಂದ ಆಗುತ್ತೆ. ಬೇರೆ ಯಾರು ಕೂಡ ಹೆಲ್ಪ್ ಮಾಡೋಕ್ಕೆ ಬರೋದಿಲ್ಲ ನಿಮಗೆ. ನೀವು ಖುದ್ದಾಗಿ ಅದಕ್ಕೆ ತುಂಬ ಇಂಟ್ರೆಸ್ಟ್ ಕೊಟ್ಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಇರ್ತದೆ. ನೋಡ್ಕೊಳ್ಳಿ, ನಿಮ್ಮ ಜಾತಕವನ್ನು ನೀವೇ ಚೆಕ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ನಿಮಗೆ. ಅದೇ ರೀತಿಯಲ್ಲಿ ಅಲ್ಲೊಂದು ಕಡೆ ಧನಾಧಿಪತಿ ಬಂದು ಸೇರ್ಕೊಂಡ್ಬಿಟ್ಟ, ಹಣಕಾಸು ನಿಮ್ಮ ಒಂದು ಕೆಪಬಿಲಿಟಿ ಮುಖಾಂತರ ನೀವು ಅರ್ನಿಂಗ್ ಮಾಡಬೇಕೆ ಹೊರತು ಯಾರೋ ಮಾಡಿಟ್ಟಿದ್ದಾರೆ ಯಾರೋ ಕೊಡ್ತಾರಂತ ಕಾದು ಕುಳಿತುಕೊಳ್ಳೋ ಹಾಗಿಲ್ಲ. ಬಟ್ ದೇವರ ದಯೆ ನಿಮ್ಮ ಪಾಲಿಗಂತೂ ಖಂಡಿತ ಇರ್ತದೆ, ಅದರ ಮುಖಾಂತರ ಕೆಲಸ ನಡೀತದೆ. ಅದರ ಜೊತೆಗೆ ಯಾವಾಗ ಮೀನರಾಶಿಗೆ ಬಲ ಬಂದುಬಿಡ್ತದೆ ಆಗ ಏನಾಗುತ್ತೆ, ಅಲ್ಲಿ ಒಂದು ಕರ್ಮಾಧಿಪತಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಅಂತ ಇಟ್ಕೊಳ್ಳೋಣ, ಹಿಂದೆ ಮುಂದೆ ನೋಡೋದನ್ನೇ ಕೆಲಸ ಬಿಟ್ಟು ಬಿಡ್ತೀರಾ, ಹಿಂದೆ ಮುಂದೆ ನೋಡೋದೇ ಕೆಲಸನೇ ಬಿಟ್ಟು ಬಿಟ್ಟು ಮತ್ತೆ ಏನೋ ಆಗುತ್ತೆ ಅಂತ ಏನೋ ಆಗುತ್ತೆ ಬಿಟ್ಟು ಬಿಟ್ಟೆ ಅಂದರೆ ಎಲ್ಲಿಂದ ಬಂತು ಆ ಶಕ್ತಿ? ಯಾಕಂದರೆ ನಿಮಗೆ ಗೊತ್ತು ಪರಾಶಕ್ತಿ ನಮಗೆ ಹೆಲ್ಪ್ ಮಾಡ್ತಾ ಉಂಟು, ಅದಕ್ಕೋಸ್ಕರ ಕೆಲಸ ಬಿಟ್ಟು ಬೇರೆ ಕಡೆಗೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತೀರಾ, ಓಕೆನಾ? ಅಲ್ಲಿ ಸಕ್ಸಸ್ ಕೂಡ ಆಗಿ ಆಗ್ತೀರಾ, ಓಕೆನಾ? ಸೊ ಈ ರೀತಿಯಾಗಿ ಇದು ಮೀನರಾಶಿ ಕೆಲಸ ಮಾಡ್ತದೆ. ಈ ಮೋಕ್ಷದ ರಾಶಿಯನ್ನು ತುಂಬ ಚೆನ್ನಾಗಿ ಇಟ್ಕೊಳ್ಬೇಕಾದ್ದು ಅನಿವಾರ್ಯ. ತುಂಬ ಚೆನ್ನಾಗಿ ಇಟ್ಕೊಳ್ಬೇಕಾದ್ರೆ ನಿಮ್ಮ ಬೆಡ್ರೂಮ್ ಲೈಫನ್ನು ಆದಷ್ಟು ಸುಧಾರಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ಆ ಮೂಮೆಂಟಲ್ಲಿ ಖಂಡಿತವಾಗಿ ಮೀನರಾಶಿ ತುಂಬ ಚೆನ್ನಾಗಿ ಕೆಲಸ ಅಂತೂ ಮಾಡಿಯೇ ಮಾಡ್ತದೆ, ಓಕೆನಾ? ಗೊತ್ತಾಗ್ಬಿಡ್ತಪ್ಪ. ಇನ್ನು ಮಕರ ಲಗ್ನಕ್ಕೆ ಸಂಬಂಧಪಟ್ಟಿದ್ದು ಏನಪ್ಪ ಆಗುತ್ತೆ, ಸೊ ಅದರ ಜೊತೆಗೆ ತುಂಬ ಜನಕ್ಕೆ ಏನಾಗಿದೆ ಬೆನ್ನು ನೋವು ಅಲ್ಲೋ, ಬೆನ್ನು ನೋವು ಸೊಂಟ ನೋವಿನ ಸಮಸ್ಯೆ ಇರ್ತದೆ ತುಂಬ ಜನಕ್ಕೆ ಇರ್ತದೆ. ಸೊ ಅದಕ್ಕೋಸ್ಕರ ಕಲರ್ ಥೆರಪಿಯಲ್ಲಿ ಅದನ್ನು ಹೇಗೆ ಉಪಶಮನಗೊಳಿಸ್ಬೋದು ಅದನ್ನು ಹೇಳಿಕೊಡ್ತೇನೆ. ಕಲರ್ ಥೆರಪಿಯಲ್ಲಿ ಬೆನ್ನು ನೋವಿನ ಸಮಸ್ಯೆಯನ್ನು ಹೇಗೆ ನಿವಾರಣೆ ಮಾಡ್ಬೋದು, ಸೊ ತುಂಬ ಈಸಿ. ಸೊ ಹೇಗೆ ಕಲರ್ ಅಪ್ಲೈ ಮಾಡಬೇಕು ಅದನ್ನು ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ನಾವೇನು ಮಾಡೋಣ, ಮಕರ ಲಗ್ನಕ್ಕೆ ಸಂಬಂಧಪಟ್ಟಂತೆ ನಾಲ್ಕನೇ ಮನೆ ಮಕರ ಕುಂಭ ಮೀನ ಮತ್ತು ಮೇಷ. ಮಕರ ಕುಂಭ ಮೀನ ಮೇಷ ಮೇಷರಾಶಿ ನಾಲ್ಕನೇ ಮನೆಯಲ್ಲಿ ಬಂದುಬಿಡ್ತದೆ, ಓಕೆ? ಮೇಷರಾಶಿ ಅಂದರು ಅದು ನಾಲ್ಕನೇ ಮನೆಯಲ್ಲಿ ಬಂದುಬಿಡುತ್ತೆ. ಮೇಷರಾಶಿ ಅಂದರೆ ನೈಸರ್ಗಿಕ ಜನ್ಮಗುಂಡಲಿಯ ಮೊದಲನೇ ಮನೆ, ಅದನ್ನು ಪವರ್ ಹೌಸ್ ಅಂತ ಕರಿತೇವೆ. ವಿಶೇಷ ರೀತಿಯಲ್ಲಿ ಇಡೀ ಜಾತಕಕ್ಕೆ ಪವರ್ ಅದರ ಮುಖಾಂತರ ಬರಬೇಕು, ಪವರ್ ಹೌಸ್ ಅಂತ ಮೇಷರಾಶಿಯನ್ನು ಕರಿತೇವೆ. ಇದು ಜಾತಕದ ಮೊದಲನೇ ಮನೆ, ಆ ಮೊದಲನೇ ಮನೆಯೇ ಇಲ್ಲಿ ಮಕರ ಲಗ್ನದವರಿಗೆ ಸುಖ ಸ್ಥಾನವಾಗಿ ಬಂದಿರ್ತದೆ. ಅದರ ಜೊತೆಗೆ ಈ ಒಂದು ರಾಶಿ ಯಾವುದು, ಮೇಷರಾಶಿ ಬಂದು ಅದು ಪೂರ್ವ ದಿಕ್ಕಿನ ರಾಶಿ, ಅಗ್ನಿತತ್ವದ ರಾಶಿ, ಕ್ಷತ್ರಿಯ ವರ್ಣದ ರಾಶಿ. ಪೂರ್ವ ದಿಕ್ಕು ಅಗ್ನಿತತ್ವ ಕ್ಷತ್ರಿಯ ವರ್ಣದ ರಾಶಿಯಾಗಿರ್ತದೆ. ಅದು ವಿಶೇಷ ರೀತಿಯಲ್ಲಿ ಈ ರಾಶಿ ಚಂಚಲತೆ ತುಂಬ ಜಾಸ್ತಿ, ಇದಕ್ಕೆ ಯಾವುದೇ ಕೆಲಸವನ್ನು ಪೂರ್ತಿ ಮಾಡಲಿಕ್ಕೆ ಅದು ಬಿಡುವುದಿಲ್ಲ ಅಂತ ಹೇಳ್ತೇನೆ. ಯಾವುದೇ ಕೆಲಸವನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಆ ರಾಶಿ ಕೆಲಸ ಮಾಡಲೇಬೇಕು, ಯಾವುದೇ ಒಂದು ಕೆಲಸ ಸ್ಟಾರ್ಟ್ ಆಗಬೇಕು ಅಂದರೆ ಆ ರಾಶಿ ಕೆಲಸ ಮಾಡಬೇಕು. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಕೆಲಸದಲ್ಲಿ ಬದಲಾವಣೆ ಆಗಿ ಒಂದು ಕೆಲಸ ಬಿಟ್ಟು ಮತ್ತೊಂದು ಕೆಲಸಕ್ಕೆ ಹೋಗಬೇಕಂದ್ರೆ ಮೇಷರಾಶಿಯಲ್ಲಿ ಕೆಲಸ ಮಾಡಬೇಕು. ಮೇಷರಾಶಿ ಕೆಲಸ ಮಾಡ್ತಾ ಉಂಟು ಅಂತಾದರೆ ಏನಾದರೂ ಬದಲಾವಣೆಗಳು ಅದಕ್ಕೆ ಸಂಬಂಧಪಟ್ಟಂತೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಬದಲಾವಣೆ 100% ಬರುತ್ತೆ ಮೇಷರಾಶಿ ಕೆಲಸ ಮಾಡುವಾಗ. ಮತ್ತು ಮೇಷರಾಶಿ ಯಾವಾಗಲೂ ಆ್ಯಕ್ಟಿವೇಟ್ ಆಗಿಯೇ ಉಂಟು ಅಂತಾದರೆ ಬಾರಿಗೂ ಬದಲಾವಣೆಗಳು ಬರ್ತಾನೆ ಇರ್ತವೆ ಅಂತ ಅದು ಇಂಡಿಕೇಶನ್ ಕೊಡ್ತಾ ಇರ್ತದೆ. ಇನ್ನು ಈ ಒಂದು ಮಕರ ಲಗ್ನದವರ ಮನೆ ಹೇಗಿರುತ್ತೆ ಮಾತಾಡ್ತೇನೆ, ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ರ ಮೇಲಿಂದ? ಸರ್ ನಿರ್ಮಲಾ ಅಂತ ಮ್ಯಾಂಗ್ಳೂರಿಂದ. ಸರ್ ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆನೇ. ನಿಮ್ಮ ಹುಟ್ಟಿದ ದಿನಾಂಕ 8/12/1988. ಸಮಯ 8:55. ರಾತ್ರಿ 8:55. ಹುಟ್ಟಿದೆಲ್ಲಿಮ್ಮ? ಉಡುಪಿ. ಓಕೆ ಓಕೆ. ಈ ಜಾತಕ ಬಂದು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ನಮ್ಮ. ಹೌದು ಸರ್. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯ ಜಾತಕ 32 ರನ್ನಿಂಗ್ ಆಗ್ತಾ ಉಂಟಲ್ವಾ, 32 ಹೋದ ಡಿಸೆಂಬರಿಂದ 32 ರನ್ನಿಂಗ್ ಆಗ್ತಾ. 32 ರನ್ನಿಂಗ್ ಆಗಬೇಕಾದ್ರೆ ಇಲ್ಲಿ ನಿಮ್ಮ ಶುಕ್ರ ಆ್ಯಕ್ಟಿವೇಟ್ ಆಗಿಬಿಟ್ಟಿದ್ದಾನೆ. ಶುಕ್ರ ಬಂದು ಸುಖಾಧಿಪತಿ ಅಥವಾ ಮಾಂದಿ ಜೊತೆಗೆ ಸೇರಿಕೊಂಡು ಸುಖ ಸ್ಥಾನದಲ್ಲಿ ಇದ್ದಾನೆ. ಮನೆ ಕಟ್ಟುವಂಥ ವಿಚಾರಗಳಲ್ಲಿ ಮುಂದುವರಿಯುವಂಥ ಯೋಗ ಅಮ್ಮ ಇದು. ಸೊ ಶುಕ್ರದಶೆಯಲ್ಲಿ ಮನೆ ಕಟ್ಟುವಂಥ ಯೋಗ ಕ್ರಿಯೇಟ್ ಆಗುತ್ತೆ. ಶುಕ್ರದಶೆ ನಡೀತಾ ಉಂಟು ನಿಮಗೆ, ಶುಕ್ರದಶೆಯಲ್ಲಿ ಮನೆ ಕಟ್ಟುವಂಥ ಯೋಗ ಕ್ರಿಯೇಟ್ ಆಗಿದೆ. ಬಟ್ ಕೆಲವು ನೆಗೆಟಿವ್ ಕೂಡ ಅದರ ಜೊತೆಗೇ ಬರುತ್ತೆ ನಿಮಗೆ. ಬಟ್ ಈಗ 32 ರನ್ನಿಂಗ್ ಆಗ್ತಾ ಇರೋದ್ರಿಂದ ಮನೆ ಕಟ್ಟುವ ವಿಚಾರದಲ್ಲಿ ತುಂಬ ಪ್ರೊಸೀಡ್ ಆಗುವಂಥ ಯೋಗ ನಿಮ್ಮ ಪಾಲಿಗಂತೂ ಖಂಡಿತ ಇದೆಯಮ್ಮ. ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಮಕ್ಕಳಾಗಲಿಲ್ಲ ಅದರ ಬಗ್ಗೆ ಮಾತ್ರ ಇದು ನೆಗೆಟಿವ್ ಅಮ್ಮ. ಯಾಕಂದರೆ 4ನೇ ಮನೆ ಆಕ್ಟಿವೇಟ್ ಆಗಿದೆ, ಪಂಚಮಕ್ಕೆ 12ನೇ ಮನೆ, ಮಕ್ಕಳಾಗುವಂಥ ವಿಚಾರದಲ್ಲಿ ಇದು ಹೋಗುವುದಿಲ್ಲಮ್ಮ. ಅದ್ರ ಜೊತೆಗೆ ಒಂದು ವಿಚಾರ ನೆನ್ಪಿಟ್ಕೊಳ್ಳಿಮ್ಮ, ರಿಫ್ಲೆಕ್ಟ್ ಆಗ್ತಾನೇ ಇಲ್ಲ. ಪಂಚಮದ ಭಾವ ಯಾವುದೇ ಕಾರಣಕ್ಕೂ ರಿಫ್ಲೆಕ್ಟ್ ಆಗ್ತಾ ಇಲ್ಲಮ್ಮ, ಬರ್ತಾ ಇಲ್ಲ. ಅರ್ಥ ಆಯ್ತಾ? ಏನು ತಿಳಿತಮ್ಮ ನಿಮಗೆ? ಪಂಚಮದ ಭಾವ ಅಂದರೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ. ಆ ಮನೆ ಈಗ ಕೆಲಸ ಮಾಡ್ತಾ ಇಲ್ಲ, ಓಕೆನಾ? ಅದು ಯಾವಾಗ ಕೆಲಸ ಮಾಡಿದೆ? 33 ಬರುವಾಗ. 33 ಬರಬೇಕು ನಿಮಗೆ. 33 ಬಂದಾಗ 100% ಮಕ್ಕಳಾಗುತ್ತಮ್ಮ ನಿಮಗೆ, ಗೊತ್ತಾಯ್ತಾ? ಯಾವಾಗ 33 ಬರುತ್ತೆ? 2021 2021 ಅಂದರೆ ಈ ವರ್ಷ ಡಿಸೆಂಬರ್ ಕಳೆದ ನಂತರ 33 ಸ್ಟಾರ್ಟ್ ಆಗುತ್ತೆ. ಆಗ ಪಂಚಮಾಧಿಪತಿ ಕುಜನಿಗೆ ಬಲ ಬಂದುಬಿಡುತ್ತೆ. ಆ ಮೂಮೆಂಟಲ್ಲಿ ಮಕ್ಕಳಂತೂ ಆಗಿ ಆಗುತ್ತೆ. ಈಗ ನೀವು ಈಗ ವ್ಯರ್ಥ ಪ್ರಯತ್ನ ಅಂತ ಹೇಳ್ತೀನಿ, ಈಗ ಯಾವುದೇ ಪ್ರಯತ್ನ ಮಾಡಿದ್ರು ಕೂಡ ಆಗೋದಿಲ್ಲ. ಯಾಕಂದರೆ ಪಂಚಮಕ್ಕೆ 12ನೇ ಮನೆ ಆಕ್ಟಿವೇಟ್ ಆಗಿಬಿಟ್ಟಿದೆ. ಅದರ ಜೊತೆಗೆ ಇಲ್ಲಿ ಅಷ್ಟಮ ಸ್ಥಾನ ಆಕ್ಟಿವೇಟ್ ಆಗಿದೆ. ಪಂಚಮದ ಅಧಿಪತಿಗೆ 12ನೇ ಮನೆಯಲ್ಲಿ 12ನೇ ಮನೆ ಅಂದರೆ ಎರಡೂ ಕಡೆ ಕೂಡ ಮೈನಸ್ ರಿಸಲ್ಟ್ ಬರ್ತಾ ಉಂಟಮ್ಮ. ಯಾವುದೇ ರೀತಿಯ ಪ್ರಯತ್ನಗಳು ಕೂಡ ಫಲ ಕೊಡೋದಿಲ್ಲ ಅಂತ ಇಂಡಿಕೇಶನ್ ನಮ್ಮ. ಫಲ ಯಾವುದರಲ್ಲಿ ಬರುತ್ತೆ? ಮನೆ ಬಗ್ಗೆ ಮಾತ್ರ. ನೋಡಿ ಏನಾಗುತ್ತೆ, ಈ ವರ್ಷ ಎಂಡ್ ಆಗೋದ್ರೊಳಗೆ ಮನೆಯಲ್ಲಿ ಚೇಂಜಸ್ ಮಾಡ್ಕೊಳ್ತೀರಾ. ಯಾವುದೇ ವಿಚಾರದಲ್ಲಿ ಕೂಡ ಒಂದು ಮನೆ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತೀರಾ ಅಥವಾ ಮನೆಯಲ್ಲಿ ಚೇಂಜಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಾ. 100% ಆ ಘಟನೆ ಘಟಿಸ್ತಮ್ಮ, ಓಕೆನಾ? ಆಯ್ತು ಸರ್. ಸರಿ, ಒಳ್ಳೇದಾಗ್ಲಿಮ್ಮ. ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಮಕ್ಕಳು ಯಾವಾಗ ಆಗುತ್ತೆ? 2021 ಆಗಿ ಆಗುತ್ತಮ್ಮ, ಓಕೆನಾ? ಆಯ್ತು ಸರ್. ಓಕೆ, ಒಳ್ಳೇದಾಗ್ಲಿಮ್ಮ. ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಅದು ರಿಫ್ಲೆಕ್ಟ್ ಆಗಿಲ್ಲ ಅಂದರೆ ಹೇಳುವ ಹಾಗಿಲ್ಲ, ರಿಫ್ಲೆಕ್ಟ್ ಆಗಬೇಕು. ಅದು ಆ ಒಂದು ಭಾವ ಏನಾದರೂ ಅದು ಆ್ಯಕ್ಟಿವೇಟ್ ಆಗಬೇಕು. ಆ ಮೂಮೆಂಟಲ್ಲಿ ಬರುವ ವರ್ಷ ಆ್ಯಕ್ಟಿವೇಟ್ ಆಗುತ್ತೆ, ಖಂಡಿತ ಒಳ್ಳೆಯದಾಗುತ್ತೆ ನಿಮಗೆ. ಖಂಡಿತ ನಿಮಗೆ ಮಕ್ಕಳ ವಿಚಾರದಲ್ಲಿ ಪ್ರೊಸೀಡ್ ಆಗುವಂಥ ಯೋಗ ಭಾಗ್ಯ ಖಂಡಿತ ಬಂದೇ ಬರ್ತದೆ, ರೈಟಾ? ಬಂದ್ಬೇಡ. ಸೊ ಯಾವುದರ ಬಗ್ಗೆ ಮಾತಾಡಿದೆ? ಮಕರ ಲಗ್ನ ಅಲ್ವಾ. ಮಕರ ಲಗ್ನಕ್ಕೆ ಮೇಷರಾಶಿನೇ ಇಲ್ಲೇನು ನಾಲ್ಕನೇ ಮನೆಯಾಗಿ ಬಂದುಬಿಡ್ತದೆ. ಹಾಗಾದರೆ ನೋಡಿ, ಈ ಒಂದು ಮಕರ ಲಗ್ನದವರಿಗೆ ವಿಶೇಷ ರೀತಿಯಲ್ಲಿ, ಮಕರ ಲಗ್ನ ಅಂದರೆ ಅದೊಂಥರ ವಿಶೇಷ ರೀತಿಯ ಒಂದು ಲಗ್ನ, ಆ ಒಂದು ನೈಸರ್ಗಿಕ ಜನ್ಮಗಳಲ್ಲಿ ಹತ್ತನೇ ಮನೆಯು ಲಗ್ನವಾಗಿ ಬಂದಿರ್ತದೆ. ಅದರ ಜೊತೆಗೆ ಮನೆಗೆ ಸಂಬಂಧಪಟ್ಟಂತೆ ನೈಸರ್ಗಿಕ ಜನ್ಮಗಳಲ್ಲಿ ಮೊದಲನೇ ಮನೆಯೇ ನಾಲ್ಕನೇ ಮನೆಯಾಗಿ ಬಂದುಬಿಡ್ತದೆ ಅಲ್ವಾ. ಈ ನಾಲ್ಕನೇ ಮನೆ ಅಂದರೆ ಅದಕ್ಕೆ ಅದರ ಅಧಿಪತಿ ಬಂದು ಕುಜ ಅಲ್ವಾ, ವಿಶೇಷ ರೀತಿ ಕುಜ ಇರುವಂಥದ್ದು ನಮ್ಮ ಹುಟ್ಟಿನ ರಾಶಿ ಅಂತ ನಾವೇನು ಬರ್ತೇವೆ ನೋಡಿ ಇಲ್ಲಿಗೆ, ಅದು ಹುಟ್ಟಿನ ರಾಶಿ. ಅದೇ ರೀತಿ ವೃಶ್ಚಿಕ ರಾಶಿ ಅಂತ ಏನುಂಟು, ಮಂಗಳನದೇ ಇನ್ನೊಂದು ರಾಶಿ ವೃಶ್ಚಿಕ ರಾಶಿ, ಅದು ನಮ್ಮ ಡೆತ್ ರಾಶಿ, ಡೆತ್ ಆಗುವಂಥದ್ದು. ಇನ್ನು ಡೆತ್ ಆದ ನಂತರ ಕೂಡ ಮೋಕ್ಷಕಾರಣಿ ಸ್ವಂತ ರಾಶಿ ಬಂದು ಅದು ಬಂದು ಮೀನರಾಶಿ. ಓಕೆನಾ, ಇದು ಏನೇ ಯಾವುದೇ ಸ್ಟಾರ್ಟಪ್ ಆಗಬೇಕಾದ್ರೂ ಕೂಡ, ಯಾವುದೇ ಕೆಲಸ ಕಾರ್ಯಗಳು ಶುರು ಆಗಬೇಕಾದ್ರೂ ಕೂಡ ಮೇಷರಾಶಿ ಅಲ್ಲಿ ಕೆಲಸ ಮಾಡಲೇಬೇಕು ಅಂತ ಇಂಡಿಕೇಶನ್ ಅದಲ್ವಾ. ಮೇಷರಾಶಿ ಯಾವಾಗ ಕೆಲಸ ಮಾಡ್ತದೆ ಆವಾಗ ಘಟನೆಗಳು ನಮಗೆ ಅರಿವಿಲ್ಲದಂತೆಯೇ ಘಟಿಸ್ತವೆ, ಪಟಾಪಟ ಅಂತ ಘಟಿಸ್ತವೆ, ಕೂಡಲೇ ಘಟಿಸ್ತವೆ. ಅದೇ ರೀತಿ ಮಕರ ಲಗ್ನದವರು ಯಾವಾಗ ಮನೆ ಮಾಡ್ತಾರೆ ಅವರಿಗೆ ಹಿಂದೆ ಕೂಡ ಯೋಚನೆ ಇರೋದಿಲ್ಲ, ಮುಂದೆ ಕೂಡ ಯೋಚನೆ ಇರೋದಿಲ್ಲ. ವಿದಿನ್ ಕೆಲವು ತಿಂಗಳಲ್ಲಿ ಅಲ್ವಾ, 2-3 ತಿಂಗಳಲ್ಲೇ ಮನೆ ಆಗಿ ಹೋಗುತ್ತೆ, ಸಡನ್ ಅಂತ ಆಗಿ ಹೋಗುತ್ತೆ ಅವರಿಗೆ ಮನೆ. ಆ ರೀತಿಯಾಗಿ ಯೋಚನೆಯೇ ಮಾಡಿರುವುದಿಲ್ಲ, ಆ ರೀತಿಯಾಗಿ ಅವರಿಗೆ ಮನೆ ಆಗಿ ಹೋಗುವಂಥ ಯೋಗ ಭಾಗ್ಯ ಅವ್ರ ಪಾಲಿಗೆ ಖಂಡಿತ ಇದ್ದೇ ಇರ್ತದೆ. ಈಗ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ನಮಸ್ತೆ ಅಮ್ಮ. ಯಾರು ಮಾತಾಡ್ತಿದ್ರ ಮೇಲಿಂದ? ನಾನು ಪುತ್ತೂರಿಂದ. ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಮೊಮ್ಮಗನ ಬಗ್ಗೆ ತಿಳ್ಕೊಂಡಿದ್ದು. ಮೊಮ್ಮಗನ ಬಗ್ಗೆ? ಹೌದೌದು. ಸರಿ ಹೇಳಿಮ್ಮ. 4/9/2009 ಸಮಯ ಹೇಳಿಮ್ಮ. ರಾತ್ರಿ 2:08 ಅದು 5 ತಾರೀಕಿಗೆ ಬೀಳ್ತದ ಅಂತಲ್ಲ? ನಂಗೆ ಗೊತ್ತಿಲ್ಲಮ್ಮ, ನೀವ್ ಹೇಳ್ಬೇಕು. ಹೌದೌದು, ರಾತ್ರಿ 2:08. 4 ತಾರೀಕು ರಾತ್ರಿ ಆದ್ರೆ 5 ತಾರೀಕು ಬೆಳಿಗ್ಗೆ ಹಾಗೆ ಹೇಳ್ತೀರಾ? ಹೌದು, 5 ಬೆಳಿಗ್ಗೆ. ನಕ್ಷತ್ರ ಯಾವ್ದಮ್ಮ? ನಕ್ಷತ್ರ ಪೂರ್ವಭದ್ರ ನಕ್ಷತ್ರ, ಕುಂಭರಾಶಿನ? ಪೂರ್ವಭದ್ರ ನಕ್ಷತ್ರ, ಕುಂಭರಾಶಿ. ಸರಿಮ್ಮ, ಓಕೆ. ಈ ಜಾತಕದಲ್ಲಿ ಗುರು ದಶೆ ನಡೀತು ಅಂಟಮ್ಮವ್ರಿಗೆ, ಗುರು ಬಂದು ಈ ಜಾತಕದಲ್ಲಿ ನೀಚಾತ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಗುರು ಯಾರು ಈ ಜಾತಕಕ್ಕೆ? ಆತ ಮಾರಕಾಧೀಶ ಮತ್ತೆ ದಶಮಾಧಿಪತಿ. ಆರೋಗ್ಯ ಹೇಗಿರ್ತದ ಮಗುವಿಂದು? ಆರೋಗ್ಯ ಸರಿ ಉಂಟು, ಆದ್ರೆ ಇದು ಹೇಳಿದೊಂದು ಚೂರು ಕೇಳೋದಿಲ್ಲ, ಅದಕ್ಕೆ ಪ್ರಸಂಗಿ ಸ್ವಲ್ಪ ಹಾಗೆ. ಅದು ಎಲ್ಲ ಮಕ್ಕಳಲ್ಲಿ ಇರುವಂಥದ್ದಲ್ಲಮ್ಮ, ಈಗಿನ ಮಕ್ಕಳು ಯಾರು ಸರಿ ಕೇಳ್ತಾರೆ? ಅದು ಗ್ಲೋಬಲ್ ಪ್ರಾಬ್ಲಮ್, ಅದರಲ್ಲಿ ಅದು ಒಂದು ಪ್ರಶ್ನೆಯೂ ಅಲ್ಲ. ಅದು ಕೇಳಬೇಕಂದ್ರೆ ಎಲ್ಲ ಮಕ್ಕಳು ಹಾಗೇನೆ, ಯಾರು ಕೂಡ ಅದಕ್ಕೆ ಹೊರತಾಗಿಲ್ಲ. ಎಲ್ಲ ಮಕ್ಕಳು ಕೂಡ ಈಗಿನ ನ್ಯೂ ಜನ್ರೇಷನ್ ಏನುಂಟಮ್ಮ, ಎಲ್ಲರೂ ಕೂಡ ಇದೇ ರೀತಿ ಯಾರು ಕೂಡ ಕೇಳಲ್ಲ, ಯಾವುದು ಕೂಡ ಬೇಕಾಗಿಲ್ಲ. ಅಂದರೆ ಮನೆಯ ಪರಿಸ್ಥಿತಿ ಹಾಗಿರ್ತದೆ, ಅದಕ್ಕೋಸ್ಕರ ಕೇಳಲ್ಲ. ಯಾಕಂದರೆ ಮನೆಯಲ್ಲೇ ಜಗಳ ಮಾಡ್ಕೊಂಡಿರ್ತಾರೆ ತಂದೆ ತಾಯಿ ಅವರ ಎದುರಿಗೇನೆ. ಸೊ ಮಕ್ಕಳು ಕೂಡ ಅದನ್ನೇ ಫಾಲೋ ಮಾಡಲಿಕ್ಕೆ ನೋಡ್ತವೆ. ನಿಮಗೆ ಮಕ್ಕಳು ಶಾಂತಿಯಾಗಿರಬೇಕು, ಸೊ ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿ, ಮಕ್ಕಳು ಖಂಡಿತ ಕೇಳಿ ಕೇಳ್ತಾರೆ. ನಾನು ಇಷ್ಟಂತೂ ಹೇಳ್ತೀನಮ್ಮ, ಈ ಜಾತಕದಲ್ಲಿ ಗುರು ದಶೆ ನಡೀತಾ ಉಂಟು ಅವನಿಗೆ, 11ನೇ ವಯಸ್ಸು ರನ್ನಿಂಗ್ ಆಗ್ತಾ ಉಂಟು. ಓಕೆ, 11ನೇ ವಯಸ್ಸು ರನ್ನಿಂಗ್ ಆಗಬೇಕಾದ್ರೆ ಅದನ್ನ ಲಾಭಸ್ಥಾನ ಆ್ಯಕ್ಟಿವೇಶನ್ ಆಗಿಬಿಟ್ಟಿದೆ, ಪರವಾಗಿಲ್ಲ. 11ನೇ ವಯಸ್ಸಲ್ಲಿ ಏನಪ್ಪ ಆಗುತ್ತೆ, ಒಂದೇ ನಿಮಿಷ ನಿಂತಿಬಿಡಮ್ಮ. ಈಗಲೂ ನಾನು ಹೇಳ್ತೀನಮ್ಮ, ಆರೋಗ್ಯದ ಬಗ್ಗೆ ಗಮನ ಕೊಡಿ ಅಂತ. ಸೆಪ್ಟೆಂಬರ್ ಒಳಗಡೆ ಹೆಲ್ತ್ ಬಗ್ಗೆ ತುಂಬ ಗಮನ ಕೊಡಬೇಕಾದ ಅನಿವಾರ್ಯತೆ ಉಂಟಮ್ಮ. ಆರೋಗ್ಯ ಯಾವುದರಲ್ಲಿ ಅವರಿಗೆ ತೊಂದರೆ ಆಗೋದು? ಮಕರ ರಾಶಿಯಲ್ಲಿ ಗುರು ಇದ್ದಾನೆ, ಶೀತಕ್ಕೆ ಸಂಬಂಧಪಟ್ಟಂತೆ ಕಫಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ತೊಂದರೆಗಳು ಕ್ರಿಯೇಟ್ ಆಗ್ಬೋದಮ್ಮ. ಸೊ ಇದರ ಬಗ್ಗೆ ಗಮನ ಕೊಡಿಮ್ಮ, ಬೇರೆ ಯಾವುದು ಕೂಡ ಬೇಕಾಗಿಲ್ಲ. ಮತ್ತು ಈ ಹುಡುಗ ನೀವೇನು ಹೇಳ್ತೀರಮ್ಮ, ಈ ಹುಡುಗ ತುಂಬ ಹಠ ಇದು ಅಂತ, ಅದು ನಿಮ್ಮ ಮನೆಯಲ್ಲಿ ಮಾತ್ರ, ಹೊರಗಡೆ ಇರುವುದಿಲ್ಲ. ಮನೆಯಲ್ಲಿ ಮಾತ್ರ ಆಗಿರ್ತಾನೆ, ಹೊರಗಡೆ ತುಂಬಾ ಸೈಲೆಂಟ್ ಆಗಿರ್ತಾನೆ. ಬೇಕಾದ್ರೆ ಕೇಳಿ ನೋಡಿಮ್ಮ, ಓಕೆನಾ? ಓದುದು ಬರೆಯುವುದೆಲ್ಲ ಹೇಳಿದ್ರೆ ಅದು ಸಮಯ ಬಂದಾಗ ಎಲ್ಲ ಆಗುತ್ತಮ್ಮ, ನೀವು ಯೋಚನೆ ಮಾಡಬೇಡಿ, ನಿಮ್ಮ ಪ್ರಯತ್ನ ಮುಂದುವರಿಸಿ. ನಾನು ಮತ್ತೆ ಹೇಳೋದು, ಅಷ್ಟಮದ ಭಾವ ಆಕ್ಟಿವೇಶನ್ ಆಗಿದೆ, ಆರೋಗ್ಯದ ಬಗ್ಗೆ ಗಮನ ಕೊಡಿ ಮಮ್ಮ. ನಾನು ಬೇರೆ ಏನು ಕೂಡ ಮಾತಾಡೋದಿಲ್ಲಮ್ಮ, ಓಕೆನಾ? ಸರಿ, ಒಳ್ಳೆಯದಾಗಲಿಮ್ಮ. ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಅದರ ಜೊತೆಗೆ ಅಷ್ಟಮ ಆ್ಯಕ್ಟಿವೇಶನ್ ಉಂಟು, ಮನೆ ಬಗ್ಗೆ ಕೂಡ ಇದರಲ್ಲಿ ಒಂದು ಒಳ್ಳೆಯ ಯೋಗ ಇದೆ. ಮನೆ ಮಾಡ್ತೀರಾ, ರಿಪೇರಿ ಮಾಡ್ತೀರಾ, ಅದಕ್ಕೆ ಕೂಡ ಒಳ್ಳೆಯ ಯೋಗ ಇದೆ. ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡಿ, ಅಷ್ಟು ಸಾಕು. ಇದೆಲ್ಲ ಪ್ರಶ್ನೆನೇ ಅಲ್ಲಲ್ವಾ, ನಮ್ಮ ಮಗ ಹಠ ಮಾಡ್ತಾನೆ ಅದು ಮಾಡಿ, ಯಾರು ಮಕ್ಕಳು ಹಠ ಮಾಡೋದಿಲ್ಲ ಅಲ್ವಾ? ಗ್ಲೋಬಲ್ ಪ್ರಾಬ್ಲಮ್ ಅದು, ಎಲ್ಲರೂ ಕೂಡ ಹಠನೇ ಮಾಡುವಂಥದ್ದು, ಯಾರು ಸುಮ್ಮನೆ ಇರೋದಿಲ್ಲ ಅಲ್ವಾ? ಈಗಿನ ಮಕ್ಕಳೇ ಹಾಗೆ, ನ್ಯೂ ಜನ್ರೇಷನ್ನೇ ಹಾಗೆ, ಏನು ಮಾಡೋಕ್ಕಾಗಲ್ಲ. ಯಾರ ಮಾತನ್ನು ಕೇಳಿದ್ರೆ ಯಾಕೆ ಹಾಗೆ? ಯಾಕಂದರೆ ಮನೆಯಲ್ಲಿನೇ ಗಂಡ ಹೆಂಡತಿ ಜಗಳ ಮಾಡ್ತಾ ಇರ್ತಾರೆ ಮಕ್ಕಳ ಎದುರುಗಡೆ. ನೀನು ಹಾಗೆಲ್ಲ, ನೀನು ಹೀಗೆಲ್ಲ, ಅದು ಆಯಿತು ಇದಾಯಿತು ಎಲ್ಲ ಕೂಡ ಮಕ್ಕಳ ಎದುರಿಗೆ ಜಗಳ ಮಾಡ್ತಾರೆ. ಸೊ ಮಕ್ಕಳು ಏನು ಮಾಡ್ತಾರೆ, ಅದನ್ನೆಲ್ಲ ರಿಸೀವ್ ಮಾಡ್ತಾ ಇರ್ತಾರೆ. ಮಕ್ಕಳು ಯಾವತ್ತೂ ಕೂಡ ಹೇಳಿದ್ದನ್ನು ಕೇಳೋದಿಲ್ಲ, ಬಟ್ ಅವರು ನೋಡಿದ್ದನ್ನು ಕಲಿತಾರೆ ತನ್ನಿಂದಾನೆ. ಅವ್ರು ಏನು ನೋಡ್ತಾ ಇದ್ದಾರೆ ನೋಡಿ, ಅವ್ರು ಏನು ನೋಡ್ತಾರೆ ಅದನ್ನೆಲ್ಲ ಕಲ್ತ್ಕೊಂಡು ಬಿಡ್ತಾರೆ, ಅದನ್ನೇ ರಿಫ್ಲೆಕ್ಟ್ ಮಾಡ್ತಾರೆ, ಅದನ್ನೇ ರಿಪೀಟ್ ಮಾಡ್ತಾರೆ ಮನೆಯಲ್ಲಿ. ಸೊ ಅದಕ್ಕೋಸ್ಕರ ಮಕ್ಕಳು ಚೆನ್ನಾಗಿರಬೇಕು. ಸೊ ನಾವು ಜಗಳ ಮಾಡೋದನ್ನು ಬಂದ್ ಮಾಡಬೇಕಾಗುತ್ತೆ, ಆಗ ಮಕ್ಕಳು ಕೂಡ ಜಗಳ ಡೆಫಿನೆಟಾಗಿ ಮಾಡೋದೇ ಇಲ್ಲ, ಓಕೆನಾ? ಸೊ ಮಕರ ಲಗ್ನಕ್ಕೆ ಸಂಬಂಧಪಟ್ಟಂತೆ ಗೊತ್ತಾಯಿತು ನಿಮಗೆ. ಅಂದರೆ 4ನೇ ಮನೆ ಬಂದು ಅಗ್ನಿ ತತ್ವದ ರಾಶಿ ಬಂದುಬಿಟ್ಟಿದೆ, ಅದಕ್ಕೋಸ್ಕರ ಅದೇ ರೀತಿ ಮೇಷರಾಶಿ ಅಲ್ವಾ. ಮೇಷರಾಶಿ ವಿಶೇಷ ರೀತಿಯಲ್ಲಿ ಬಾರಿಗೂ ತನ್ನ ಒಂದು ನಿಲುವನ್ನು ಬದಲಾಯಿಸುವಂಥ, ಅದಕ್ಕೆ ಒಂದು ಸ್ಟೆಬಿಲಿಟಿ ಅಂತ ಇಲ್ಲ, ಚರತತ್ವದ ರಾಶಿ, ಸ್ಟೆಬಿಲಿಟಿ ಅಂತ ಇರುವುದೇ ಇಲ್ಲ. ಅದೇ ರೀತಿ ಯಾವಾಗ ಮೇಷರಾಶಿ ಆಕ್ಟಿವೇಟ್ ಆಗಿಬಿಡ್ತದೆ, ಬಾರಿಗೂ ಕೂಡ ಅವರ ಕಾರ್ಯಕ್ಷೇತ್ರ ಇರ್ಬೋದು ಅಥವಾ ಬೇರೆ ಯಾವುದೇ ವಿಚಾರಗಳು ಚೇಂಜ್ 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 ಆಗುತ್ತೆ. ಅದರ ಜೊತೆಗೆ ಮಕರ ಲಗ್ನದವ್ರು ಏನಾದರೂ ಬಾಡಿಗೆ ಮನೆಯಲ್ಲಿದ್ದರೆ ಬಾರಿ ಬಾಡಿಗೆ ಮನೆಯನ್ನು ಚೇಂಜ್ ಮಾಡ್ತಾರಂತ 11 ತಿಂಗಳಿಗೆ ಬಾಡಿಗೆ ಮನೆ ಚೇಂಜ್ ಆಯ್ತು ಅದೊಂದು ಚೇಂಜ್ ಆಯ್ತು ಇದು ಚೇಂಜ್ ಮಾಡ್ತಾನೆ ಇರ್ತಾರೆ ಅವರು ಅಂತದೇ ಒಂದು ಕೆಲಸ ಆಗಿರ್ತದೆ. ಇನ್ನವರಿಗೆ ಮನೆ ಯಾವಾಗ ಆಗುತ್ತೆ ಮನೆ ಎಣಿಸದಂಥ ರೂಪದಲ್ಲಿ ಎಣಿಸುವುದೇ ಇಲ್ಲ ಅವ್ರ ಮನೆ ಆಗುತ್ತೆ ಅಂದರೆ ಆ ರೂಪದಲ್ಲಿ ಮನೆ ಆಗುತ್ತೆ ಕೂಡಲೇ ಮನೆ ಆಗಿ ಹೋಗುತ್ತೆ ಅಂತ ಒಂದು ಪರಿಸ್ಥಿತಿ. ಸಡನ್ನಾಗಿ ಏನಾದರೂ ಒಂದು ಫೇವರೇಬಲ್ ಆದಂಥ ರಿಸಲ್ಟ್ ಬಂದು ಮನೆ ಕಟ್ಟಿಕೊಳ್ಳುವಂಥ ಯೋಗ ಭಾಗ್ಯ ಅವ್ರ ಪಾಲಿಗೆ ಖಂಡಿತ ಕ್ರಿಯೇಟ್ ಆಗುತ್ತೆ. ಮಾತಾಡ್ತೀನಪ್ಪ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು. ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ. ಹಲೋ 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 ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ದೀರಮ್ಮ ಎಲ್ಲಿಂದ? ಗೀತಾ ಅಂತ ಮಂಗಳೂರಿನಿಂದ. ಸರ್ ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಮಗನ ಬಗ್ಗೆ ಸರ್. ಮಗನ ಹೆಸರು ಹುಟ್ಟಿದ ದಿನಾಂಕ 23/8/2004. 23/8/2004. ಓಕೆ. ಸಮಯ ಸೋಮವಾರ 7:30 ಸಂಜೆ. 7:30 ಸಂಜೆ ಸರ್. ಆಯ್ತಮ್ಮ. ಓಕೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿನಾ? ಹೌದು ಸರ್. ಹೌದು ಸರ್. ಏನು ತಿಳ್ಕೊಳ್ಬೇಕಮ್ಮ ನೀವೇ ಹೇಳಿಬಿಡಿ. ಅದೇ ಸರ್ ಅವನು ಈ ಸಲ SSLC ಓದ್ತಾ ಇದ್ದಾನೆ. ಓಕೆ. ಸ್ವಲ್ಪ ಈ ವರ್ಷ ಉದಾಸೀನ ಮಾಡ್ತಾ ಇದ್ದಾನೆ. 9ನೇ ಕ್ಲಾಸ್ ತನಕ ಸರಿ ಇದ್ದಾನೆ. ಈ ವರ್ಷ ಸ್ವಲ್ಪ ಉದಾಸೀನ, ಕಲೀಲಿಗೆ ಕುತ್ಕೊಳ್ಳೋಲ್ಲ, ನಿದ್ದೆ ಜಾಸ್ತಿ. ಓಕೆ ನೋಡಿಮ್ಮ ಇಲ್ಲಿ ಏನಾಗಿದೆ ಅವನಿಗೆ ಬುಧ ದಶೆ ನಡೀತಾ ಉಂಟಮ್ಮ. ಬುಧ ದಶೆ ನಡಿಬೇಕಾದ್ರೆ ನಾವು ಮೇಷರಾಶಿ ಆಕ್ಟಿವೇಶನ್ ಆಗಿದೆ. ಮೇಷರಾಶಿ ಅಧಿಪತಿ ಬಂದು ಸಪ್ತಮದಲ್ಲಿದ್ದಾನೆ. ಓಕೆ. ಮಾರಕಸ್ಥಾನದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಬುಧನಲ್ಲಿ ಶುಕ್ರಭುಕ್ತಿ ನಡೀತಾ ಉಂಟು. ಶುಕ್ರಭುಕ್ತಿ ನಡೆಯುವಾಗ ಮಕ್ಕಳು ಯಾರು ಕೂಡ ಅಷ್ಟೇನೇಮ್ಮ ಸ್ಲೋ ಮೂವ್ಮೆಂಟ್ ಆಗೋದಮ್ಮ, ಫಾಸ್ಟ್ ಮೂವ್ಮೆಂಟ್ ಹೋಗೋದಿಲ್ಲ ಅಂತ ಹೇಳ್ತೇನೆ. ಅರ್ಥ ಆಯ್ತಾ? ಅವನಿಗೆ ಶುಕ್ರ ಭುಕ್ತಿಯನ್ನು ನಡೀತಂಡಮ್ಮ. ಶುಕ್ರ ಭುಕ್ತಿಯಲ್ಲಿ ಈ ಜಾತಕಕ್ಕೆ ಶುಕ್ರ ಬಂದು ಆತ ಬಾಧಾಧಿಪತಿ, ಬಾಧೆ ಕೊಡ್ತಾನಂತ ಇಂಡಿಕೇಶನ್ ಕೊಡ್ತಾ ಉಂಟು. ಅದಕ್ಕೋಸ್ಕರ ಏನು ಮಾಡಬೇಕು, ಶುಕ್ರವಾರ ದಿವಸ ಸ್ವಲ್ಪ ತುಪ್ಪವನ್ನು ಇವನ ಹೆಸರಿನಲ್ಲಿ ಅಥವಾ ಇವನಿಗೆ ನಿವಾಳಿಸಿ ತೆಗೆದು ದೇವಿ ದೇವಸ್ಥಾನಕ್ಕೆ ದಾನ ಮಾಡ್ತಾ ಬನ್ನಿಮ್ಮ. SSLC ತುಂಬ ಚೆನ್ನಾಗಿ ವರ್ಕ್ ಆಗುತ್ತಮ್ಮ. ಓಕೆನಾ? ಸರಿ ಅಷ್ಟೇ ಮಾಡಿ. ತುಪ್ಪವನ್ನು ದೇವಿ ದೇವಸ್ಥಾನಕ್ಕೆ ದಾನ ಮಾಡಿಮ್ಮ ಶುಕ್ರವಾರ. ಓಕೆನಾ? ಅಷ್ಟು ಮಾಡಿಮ್ಮ. ಒಳ್ಳೆಯದಾಗಲಿ ತಾಯಿ. ಹೋಗಿ ಬನ್ನಿ. ಕರೆ ಮಾಡೋದಕ್ಕೆ ತುಂಬ ಧನ್ಯವಾದಗಳು ನಿಮಗೆ. ಓಕೆ. ನಾನು ತುಂಬ ಟೆಕ್ನಿಕಲ್ ಹೇಳಿಕೊಡ್ತಾ ಇರ್ತೇನೆ, ಸೊ ಅದನ್ನು ಕೂಡ ಫಾಲೋ ಮಾಡಲಿಕ್ಕೆ ನೋಡಬೇಕು. ತುಂಬ ಚೆನ್ನಾಗದು ವರ್ಕ್ ಅಂತೂ ಆಗಿ ಆಗುತ್ತೆ. ಓಕೆ. ಮಕರ ಲಗ್ನದವರಿಗೆ ಸಂಬಂಧಪಟ್ಟಂತೆ ಅಲ್ಲೋ ಇರೋ ಮನೆ ಹೇಗಿರ್ತದೆ, ಮಕರ ಲಗ್ನದವರ ಮನೆ ವಿಶೇಷ ರೀತಿಯಲ್ಲಿ ಅಗ್ನಿ ತತ್ವದ ಅಂದರೆ ಎಲ್ಲೊಂದು ಕಡೆ ತ್ರಿಕೋನ ಆಗ್ತದೆ, ಟ್ರಯಾಂಗಲ್ ಶೇಪಲ್ಲಿರುವಂಥ ಮನೆ ಇರ್ತದೆ. ಅಥವಾ ಒಂದು ವೇಳೆ ಅಂಥದ್ದಿಲ್ಲ ಅಂದರೆ ಅಲ್ಲಿ ರೆಡ್ ಕಲರ್, ಪಿಂಕ್ ಕಲರ್, ಪರ್ಪಲ್ ಕಲರ್ನ ಹೆಚ್ಚಾಗಿ ಉಪಯೋಗ ಮಾಡ್ಕೊಂಡಿರ್ತಾರೆ. ಅಥವಾ ಇವರ ಮನೆಯಲ್ಲಿ ಎಲ್ಲೊಂದು ಕಡೆ ದೇವ್ರ ಕೋಣೆ ಮಾಡ್ಕೊಂಡಿದ್ರೆ ಡೂಮನ್ನು ಇಟ್ಟಿರ್ತಾರೆ. ಒಟ್ಟಿಗೆ ಅಗ್ನಿತತ್ವ ಅಲ್ಲಿ ಆ್ಯಕ್ಟಿವೇಟ್ ಆಗಲೇಬೇಕು. ಅಥವಾ ಅಗ್ನಿತತ್ವಕ್ಕೆ ಸಂಬಂಧಪಟ್ಟಂತೆ ಕೆಲವರು ಏನು ಮಾಡಿರ್ತಾರೆ ಅಂದರೆ ಒಂದಷ್ಟು ಕಟ್ಟಿಗೆಯನ್ನು ಸಂಗ್ರಹಣೆ ಮಾಡಿಟ್ಟಿರ್ತಾರೆ ಒಂದು ಕಡೆಯಲ್ಲಿ, ಎಲ್ಲೋ ಒಂದು ಕಡೆ ಅಲ್ವ ಮನೆ ಅಕ್ಕಪಕ್ಕದಲ್ಲಿ ಒಂದಷ್ಟು ಕಟ್ಟಿಗೆಯನ್ನು, ಅಂದರೆ ಅಗ್ನಿತತ್ವಕ್ಕೆ ಸಂಬಂಧಪಟ್ಟಂತೆ ಅಲ್ವ, ಅಗ್ನಿ ಅದು ಕಟ್ಟಿಗೆ ಅಂದರೆ ಅಗ್ನಿತತ್ವ, ಅಗ್ನಿತತ್ವಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕಟ್ಟಿಗೆಯನ್ನು ಕೂಡ ಅವರು ಜಮಾ ಮಾಡಿಟ್ಟಿರ್ತಾರೆ. ಅಥವಾ ಮನೆಯೊಳಗೆ ತುಂಬ ಬಿಸಿಲು ಬೀಳುವಂತೆ ಕೂಡ ಮನೆಯನ್ನು ಪ್ರಿಪೇರ್ ಮಾಡಿರ್ತಾರೆ. ಸೊ ಒಟ್ಟಾರೆ ನೋಡಲಿಕ್ಕೆ ಹೋದರೆ ಅಗ್ನಿತತ್ವ ಆ ಮನೆಯಲ್ಲಿ ಬರಲೇಬೇಕಪ್ಪ. ಏನೇ ಇದ್ರೂ ಕೂಡ ಅಗ್ನಿತತ್ವ ಅಂತ ಆ ಮನೆಯಲ್ಲಿ ಬಂದೇ ಬರ್ತದೆ. ಅದರ ಜೊತೆಗೆ ಮನೆಯಲ್ಲಿ ಇವರು ಏನು ಮಾಡ್ತಾರೆ, ಮಕರ ಲಗ್ನದವರು ಏನು ಮಾಡಿರ್ತಾರೆ, ಯಾವಾಗ ನೋಡಿದ್ರೂ ಮನೆಯಲ್ಲಿ ಏನಾದರೂ ಚೇಂಜಸನ್ನು ಮಾಡ್ತಾನೇ ಇರ್ತಾರೆ. ಏನಾದರೂ ಕೂಡ ಯಾರು ಅಲ್ಲಿ ಯೂಟ್ಯೂಬಲ್ಲಿ ನೋಡಿಕೊಂಡು ಅದು ಚೇಂಜಸ್ ಮಾಡಿ, ಅಲ್ಲಿ ಚೇಂಜಸ್ ಮಾಡಿಕೊಂಡು, ವಾಸ್ತುವಿನ ಬಗ್ಗೆ ನೋಡಿದ್ರು ಅದನ್ನು ಚೇಂಜಸ್ ಮಾಡೋದು, ಏನಾದರೂ ಒಂದು ಚೇಂಜಸ್ ಮಾಡ್ತಾ ಇರ್ತಾರೆ. ಅವರಿಗೆ ಅದೇ ಕೆಲಸ, ಬೇರೆ ಕೆಲಸ ಇರೋದಿಲ್ಲ. ಸೊ ಯಾವಾಗ ನೋಡಿದ್ರು ಒಂದು ಪರದೆ ತಂದು ಹಾಕಿದ್ರು, ಒಂದು ಫೋಟೋ ತಂದು ಹಾಕಿದ್ರು, ಒಂದು ಫ್ರೇಮ್ ಹಾಕಿದ್ರು, ಇನ್ನೇನೋ ಬಂದು ಮೆಟಲ್ ಹಾಕಿದ್ರು, ಇನ್ನೇನು ಬೇಕಾದರೂ ಕೂಡ ಹೇಗೆ ಬೇಕಾದರೂ ಹಾಗೆ ಚೇಂಜಸ್ ಮಾಡ್ತಾನೇ ಇರ್ತಾರೆ. ಬಾರಿಗೂ ಚೇಂಜಸನ್ನು ಮಾಡಿಕೊಳ್ಳುವಂಥ ಏಕೈಕ ರಾಶಿ ಅಂದರೆ, ಏಕೈಕ ಲಗ್ನ ಅಂದರೆ ಅದು ಮಕರ ಲಗ್ನ ಮಾತ್ರ. ಬಾರಿಗೂ ಮನೆಯಲ್ಲಿ ಚೇಂಜಸನ್ನು ಮಾಡಿಕೊಳ್ಳೋದು, ಅದು ಒಳ್ಳೆಯದಾಗುತ್ತೆ ಕೆಟ್ಟದಾಗುತ್ತೆ ನಂತರದ ಪ್ರಶ್ನೆ. ಚೇಂಜಸ್ ಅಂತೂ ಮಾಡ್ಕೊಂಡಿರ್ತಾರೆ ಡೆಫಿನೆಟ್ ಆಗಿ. ನೀವೇನೇ ಮಾಡೋದು, ಅದು ಪೇಂಟ್ ಚೇಂಜ್ ಮಾಡ್ಬೋದು, ನೀವು ಚೇರನ್ನು ಚೇಂಜ್ ಮಾಡೋದು, ಸೋಫಾ ಚೇಂಜ್ ಮಾಡ್ಬೋದು, TV ಚೇಂಜ್ ಮಾಡ್ಕೊಳ್ಬೋದು. ಅಥವಾ ಅಲ್ಲಿ ಏನಾದರೂ ವಾಸ್ತುವಿನ ಪ್ರಕಾರ ಕೂಡ ಬಾರಿಗೂ ಚೇಂಜ್ ಮಾಡಿಕೊಳ್ಳುವಂಥ ಒಂದು ಯೋಗ ಇವ್ರ ಪಾಲಿಗೆಂದು ಖಂಡಿತ ಇದ್ದೇ ಇರುತ್ತೆ. ಓಕೆನಾ? ಮಾತಾಡೋಣ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು. ಈಗ ಈ ಒಂದು ಬೆನ್ನು ನೋವಿನ ಸಮಸ್ಯೆ, ತುಂಬ ಬೆನ್ನು ನೋವಿನ ಸಮಸ್ಯೆ ಇರ್ತದೆ. ಅದಕ್ಕೋಸ್ಕರ ಏನು ಮಾಡಬೇಕು, ನಿಮ್ಮ ಎಡಗೈಯನ್ನು ಇಟ್ಕೊಳ್ಳಿ ಅಥವಾ ಬಲಗೈ ಕೂಡ ಓಕೆನೇ. ಎಡಗೈಯಲ್ಲಿ ನಮ್ಮ ಅಕ್ಯುಪ್ರೆಷರ್ ಏನು ಹೇಳ್ತದೆ, ಅಕ್ಯುಪ್ರೆಷರ್ಗೆ ಸಂಬಂಧಪಟ್ಟಂತೆ ಈ ಎರಡು ಬೆರಳಿದೆ ನೋಡಿ, ಇದನ್ನು ಕಾಲು ಅಂತ ಕರೀತಾರೆ. ಇದನ್ನು ಕಾಲು ಈ ರೀತಿಯಾಗಿ ಅಲ್ಲ, ಇದು ಎರಡು ಕಾಲಾದರೆ ಇದು ಬೆನ್ನು, ಇದು ಬೆನ್ನು ಹುರಿ. ಓಕೆ. ಈ ಪಾರ್ಟೇ ನೋಡಿ, ಇದು ಬೆನ್ನು ಹುರಿ. ಇಲ್ಲಿ ಎರಡು ಕಲರನ್ನು ಹಾಕಿದ್ದೇನೆ. ಒಂದು ಗ್ರೀನ್ ಕಲರ್, ನಿಮಗೆ ಗ್ರೀನ್ ಆಗಿ ಕಾಣಿಸ್ತಾ ಇಲ್ಲ ಅಲ್ಲಿ ನೋಡ್ಕೊಳ್ಳಿ, ಗ್ರೀನ್ ಇಲ್ಲಿ ಕಾಣುವುದಿಲ್ಲ ನಿಮಗೆ. ಸೊ ಇಲ್ಲಿ ಗ್ರೀನ್ ಕಲರ್ ಇದೆ, ಇಲ್ಲಿ ಬ್ಲ್ಯಾಕ್ ಕಲರ್ ಇದೆ. ಓಕೆನಾ? ಗ್ರೀನ್ ಮತ್ತು ಬ್ಲ್ಯಾಕ್ ಕಲರ್ ಇದನ್ನು ಹಚ್ಚಿಕೊಳ್ಬೇಕು. ಇಲ್ಲಿ ಬ್ಲ್ಯಾಕ್ ಕಲರ್ ಇದೆ, ನಾನು ಹಚ್ಚಿಕೊಂಡ ರೀತಿಯಲ್ಲೇ ಹಚ್ಚಿಕೊಳ್ಬೇಕು. ಯಾರಿಗೆ ಬೆನ್ನು ನೋವಿದೆ ಅವರಿಗೆ, ಬೆನ್ನು ನೋವು ಇಲ್ಲದವರು ಹಾಕಬೇಕು ಇದನ್ನು. ಓಕೆನಾ? ಬೆನ್ನು ನೋವು ಇಲ್ಲದವರು, ಬೆನ್ನು ನೋವು ಇದ್ದವರೇ ಬೆನ್ನು ನೋವು ಇದ್ದವರಿಗೆ ಹಾಕಿದರೆ ಅದು ಕೆಲಸ ಮಾಡಲ್ಲ. ಅಥವಾ ಸ್ವತಃ ತಾವೇ ಹಚ್ಚಿಕೊಳ್ಳದಿದ್ದರೂ ಕೂಡ ಕೆಲವೊಮ್ಮೆ ಕೆಲಸ ಮಾಡಲ್ಲ. ಬಟ್ ಯಾರಿಗೆ ಬೆನ್ನು ನೋವಿಲ್ಲ ಅಥವಾ ಯಾರು ಸಶಕ್ತರಾಗಿದ್ದಾರೆ, ಆರೋಗ್ಯವಂತರಾಗಿದ್ದಾರೆ, ಅವರೇನಾದರೂ ಈ ಕಲರನ್ನು, ಇಲ್ಲಿ ಬ್ಲ್ಯಾಕ್ ಕಲರ್, ಇಲ್ಲಿ ಬಂದು ಗ್ರೀನ್ ಕಲರ್. ಓಕೆನಾ? ಇದು ಗ್ರೀನ್, ಇದು ಬ್ಲ್ಯಾಕ್. ಗ್ರೀನ್ ನಿಮಗೆ ಕಾಣಿಸ್ತಾ ಇಲ್ಲ ಗ್ರೀನ್ ಅಂತ, ಇಲ್ಲಿ ನಿಮಗೆ ಕಾಣುವುದಿಲ್ಲ ಅದು ಗ್ರೀನ್. ಓಕೆ. ಇದು ಗ್ರೀನ್ ಬಣ್ಣ. ಓಕೆ. ಇದು ಹಸಿರು ಬಣ್ಣ, ಮೇಲ್ಗಡೆ ಇರುವಂಥದ್ದು ಹಸಿರು ಬಣ್ಣ, ಇಲ್ಲಿ ಕೆಳಗಡೆ ಇರುವಂಥದ್ದು ಏನುಂಟು ಇದು ಬ್ಲ್ಯಾಕ್ ಕಲರ್. ಓಕೆನಾ? ಈ ಎರಡು ಕಲರನ್ನು ನೀವು ಯಾವ ಹೊತ್ತಿಗೆ ಹಾಕಬೇಕು? ಹಗಲಿನ ಹೊತ್ತಿಗೆ ಹಾಕ್ಕೊಂಡ್ರೆ ಸೂರ್ಯನ ಬಿಸಿಲಿದ್ದಾಗ ಹಗಲು ಇದು ತುಂಬಾನೇ ಎಫೆಕ್ಟ್ ಆಗುತ್ತೆ. ನಿಮ್ಮ ಬೆನ್ನು ನೋವು, ಸೊಂಟ ನೋವು ಡೆಫಿನೆಟ್ ಆಗಿ ವಿದಿನ್ 4 hours ಅಲ್ಲೇ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ಪ್ರತಿದಿನ ಹಾಕ್ಕೊಂಡಾಗ ಅತ್ಯುತ್ತಮವಾದ ರಿಸಲ್ಟನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಯೋಗ ಭಾಗ್ಯ ನಿಮ್ಮ ಪಾಲಿಗಂತೂ ಖಂಡಿತ ಬಂದೇ ಬರ್ತದೆ. ಸೊ ಇದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಓಕೆನಾ, ಇಲ್ಲಿ ಬಂದು ಗ್ರೀನ್ ಕಲರ್, ಇಲ್ಲಿ ಬಂದು ಬ್ಲ್ಯಾಕ್ ಕಲರ್, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಬೆನ್ನು ನೋವು ವಿದಿನ್ 4 hours ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಓಕೆನಾ. ಸೊ ಅದಕ್ಕೋಸ್ಕರ ಕಲರ್ ಯಾರು ಹಾಕಬೇಕು? ಯಾರಿಗೆ ಬೆನ್ನು ನೋವಿಲ್ಲ, ಯಾರೋ ಒಂದು ಆರೋಗ್ಯ ಸುಸ್ಥಿತಿಯಲ್ಲಿದೆ ಅಂಥವರೇ ಹಾಕಿದರೆ ತುಂಬ ಚೆನ್ನಾಗಿ ಅದು ವರ್ಕ್ ಅಂತೂ ಆಗೇ ಆಗುತ್ತೆ. ಅಂಥವರೇ ಹಾಕಬೇಕು. ಅಂಥವ್ರು ಹಾಕಿದರೆ ಅದು ತುಂಬ ಪವರ್ಫುಲ್ಲಾಗಿ ಕೆಲಸ ಅಂತೂ ಮಾಡಿ. ಈಗ ನಮಗೆ ನಾವೇ ಹಾಕ್ಕೊಂಡ್ರೆ ಮೊದಲೇ ಬೆನ್ನು ನೋಡು ನಮಗೆ ನಾವು ಹಾಕ್ಕೊಂಡ್ರೆ ಅದು ಎನರ್ಜಿ ಅದೇ ಬಂದುಬಿಡ್ತು. ಅದಕ್ಕೋಸ್ಕರ ಅದು ಅಷ್ಟು ಕೆಲಸ ಮಾಡಲಿಕ್ಕಿಲ್ಲ, ಮಾಡುತ್ತೆ ತುಂಬ ಮಾಡಲಿಕ್ಕಿಲ್ಲ. ಅದೇ ರೀತಿ ಯಾರಿಗೂ ಬೆನ್ನು ನೋವು ಅವರೇ ಬಂದು ಹಾಕಿದರೆ ಅದು ಕೂಡ ವರ್ಕ್ ಆಗಲ್ಲ. ಬಟ್ ಯಾವಾಗ ಬೆನ್ನು ನೋವು ಇಲ್ಲದವರು ಅಲ್ವ, ಆರೋಗ್ಯವಂತರು ಯಾರಾದರೂ ಇದ್ದರೂ ಕೂಡ ಮಕ್ಕಳ ಹತ್ರ ಬೇಕಾದರೂ ಹಾಕಿಸ್ಬೋದು ನೀವು. ಸೊ ಆಗ ಇದೆರಡು ಕಲರ್ನ ಹಾಕಿದಾಗ ಇದರ ಮೇಲೆ ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತೆ. ಇದು ಗ್ರೀನ್ ಕಲರ್, ಗ್ರೀನ್ ಹಸಿರು ಬಣ್ಣ, ಇದು ಬಂದು ಕಪ್ಪು ಬಣ್ಣ. ಓಕೆನಾ, ರೈಟಾಗಿ ಗೊತ್ತಾಯಿತು. ಓಕೆ, ಆದಿತ್ಯವಾರ ದಿವಸ ಮನೆಯಲ್ಲಿರ್ತೀನಿ, ಜಾತಕವನ್ನು ತಂದು ತೋರಿಸ್ಬೋದು ಅಂತ ಹೇಳಿದ್ರೆ 1 ಅಥವಾ 2 ಜಾತಕವನ್ನು ತೆಗೆದುಕೊಂಡು ಬಂದರೆ ನಿಮಗೆ ತುಂಬ ಚೆನ್ನಾಗಿ ನಾನು ಡೀಟೇಲ್ಸನ್ನು ಕೊಡ್ಬೋದು ಅಂತೇಳಿ. ಸಿಲ್ಲಿ ಪ್ರಶ್ನೆಗಳನ್ನು ಇಟ್ಕೊಂಡು ಬರಬೇಡಿ. ಯಾವುದು ಮಕ್ಕಳು ಕೇಳುವುದಿಲ್ಲ ಅಲ್ವಾ, ಈಗ ಓದೋದ್ರಲ್ಲಿ ಹಿಂದೆ ಬಿದ್ದಿದ್ದಾನೆ, ಇದು ಮಾಮೂಲಿಯಾಗಿ ಎಲ್ಲರ ಮನೆಯಲ್ಲಿ ಕೂಡ ಇರುವಂಥದ್ದೇ. ಅದಕ್ಕೆ ನಾನು ತುಂಬ ಟಿಪ್ಸನ್ನು ಟಿ ವಿಯಲ್ಲೇ ಕೊಟ್ಟಿರ್ತೀನಿ. ಸೊ ಅದನ್ನು ಫಾಲೋ ಮಾಡಿ ಮಕ್ಕಳು ಚುರುಕಾಗಿ ಓದಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಓಕೆನಾ, ಗೊತ್ತಾಗ್ಬಿಡ್ತು. ಸೊ ಈಗ ಏನು ಮಾಡೋ ಸಮಯ ಮೀರ್ತಾ ಉಂಟು, ಏನು ಮಾಡೋಕ್ಕಾಗಲ್ಲ. ಬಹಳಷ್ಟು ವಿಚಾರಗಳಿವೆ ನಿಮ್ಮ ಜೊತೆ ಮಾತಾಡೋಕ್ಕೆ. ಖಂಡಿತ ಮುಂದಿನ ದಿನಗಳಲ್ಲಿ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ಇವಾಗ ಏನು ಮಾಡೋ, ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರು, ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆ ಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿವಲ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.